ವೀಕ್ಷಕರೇ ನಮಸ್ಕಾರ ವಿ ಫೋರ್ ನ್ಯೂಸ್ಗೆ ಸ್ವಾಗತ ಮಾಡ್ತಾ ಇದ್ದೇನೆ ಹಾಗೆ ಇವತ್ತು ವಿಶೇಷ ಕಾರ್ಯಕ್ರಮ ಎ ಪಿ ಜೆ ಅಬ್ದುಲ್ ಕಲಾಂರನ್ನು ನೆನೆದು ಮತ್ತೊಮ್ಮೆ ಕಲಾಂರನ್ನು ನೆನೆದು ಈ ವಿಷಯದಲ್ಲಿ ಯಾಕೆ ನಾನು ಈ ವಿಷಯವನ್ನು ಆಯ್ದುಕೊಂಡಿದ್ದೇವೆ ಮತ್ತು ಯಾಕೆ ಮಾತಾಡ್ತೀವಿ ಅಂದರೆ ಎ ಪಿ ಜೆ ಅಬ್ದುಲ್ ಕಲಾಂರೊಂದಿಗೆ ಒಂದಿಷ್ಟು ಸಮಯ ಇದ್ದು ಅವರ ಅವರನ್ನು ಹತ್ತಿರದಿಂದ ಬಲ್ಲವರಾಗಿ ಅಥವಾ ಅವರ ಹತ್ತಿರದಲ್ಲಿ ಇದ್ದವರಾಗಿ ನಮ್ಮ ಜೊತೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಅವರನ್ನು ಪರಿಚಯಿಸುವ ಕೆಲಸ ಮಾಡ್ತೇನೆ ಅದರ ಜೊತೆಯಲ್ಲಿ ಅವರ ಭಾಷಣ ಅವರ ಉಪನ್ಯಾಸಗಳಿಂದ ಪ್ರೇರಿತರಾದ ಮತ್ತೊಬ್ಬ ಅತಿಥಿ ಕೂಡ ಇದ್ದಾರೆ ಅವರ ಇಬ್ಬರನ್ನು ಕೂಡ ನಿಮ್ಮನ್ನು ಪರಿಚಯ ಮಾಡ್ತೇನೆ ಮತ್ತು ಯಾಕೆ ಈ ಕಾರ್ಯಕ್ರಮದ ವಿಶೇಷತೆ ಎಂಬುದನ್ನು ಅವರ ಮಾತಿನಲ್ಲಿ ಹೇಳಿಸುವ ಪ್ರಯತ್ನವನ್ನು ನಾನು ಇಲ್ಲಿ ಮಾಡ್ತೇನೆ ಇಲ್ಲಿ ಇಬ್ಬರು ಮತ್ತು ಡಾಕ್ಟರ್ ಜಯಪ್ರಕಾಶ್ ರಾವ್ ಕೆ ಇವರು ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೀನಿ ಸರ್ ನಮಸ್ಕಾರ ಸೊ ಇವರ ಬಗ್ಗೆ ನಾನು ಪರಿಚಯ ನಾನು ಮಾಡೋದಕ್ಕಿಂತ ಅವರೇ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸ್ತದೆ ನಾನು ಪರಿಚಯ ಮಾಡಿಸುವ ಮೊದಲು ಎ ಪಿ ಜೆ ಅಬ್ದುಲ್ ಕಲಾಂರವರು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದರು ಆ ಸಂಸ್ಥೆಯ ಪಿ ಆರ್ ಒ ಆಗಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ ನಮ್ಮ ಜೊತೆಯಲ್ಲಿದ್ದಾರೆ ಹಾಗೆಯೇ ಅವರ ಪುಸ್ತಕವನ್ನು ಅವರ ಅಂದರೆ ಜೀವನಾನುಭವದ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದಿಸಿದ ಹಿರಿಮೆ ಕೂಡ ಅವರ ಹೆಗಲಿಗಿದೆ ಸೊ ಅವರನ್ನು ನಾನು ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ದೇನೆ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೇನೆ ಇಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಿ ಕೆ ಮಂಜುನಾಥ್ ಡಾಕ್ಟರ್ ಸಿ ಕೆ ಮಂಜುನಾಥ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸಿ ಕೆ ಮಂಜುನಾಥ್ ಅವರು ಇಲ್ಲಿ ಜಸ್ಟಿಸ್ ಕೆ ಎಸ್ ಹೆಗಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇದರ ಪ್ರಾಧ್ಯಾಪಕರಾಗಿದ್ದಾರೆ ಸೊ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ನಾನು ಸರ್ ನಿಮ್ಮ ಪರಿಚಯವನ್ನು ನಿಮ್ಮಿಂದಲೇ ಮಾಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಸೊ ಏನು ನೀವು ಎ ಪಿ ಜೆ ಅಬ್ದುಲ್ ಕಲಾಂರ ಹತ್ತಿರಕ್ಕೆ ಬಂದ ಸಂಸ್ಥೆ ಯಾವುದು ಮತ್ತು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ನಾನು ಮೂಲತಃ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಫಿಲೋಮಿನಾ ಕಾಲೇಜಲ್ಲಿ ಭೌತಶಾಸ್ತ್ರ ಓದಿದವ ಆ ಬಳಿಕ ನಾನು ಕೆಲವು ವರ್ಷ ಅಲ್ಲಿ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕೆಲಸ ಮಾಡಿ ನಮ್ಮ ದೇಶದ ಕೇಂದ್ರ ಸಂಶೋಧನೆ ರಕ್ಷಣೆ ಮತ್ತು ಸಂಶೋಧನೆ ವಿಭಾಗದ ಒಂದು ಹುದ್ದೆಗೆ ನನಗೆ ಆಯ್ಕೆ ಆಯಿತು ನನ್ನ 40ನೇ ವರ್ಷದಲ್ಲಿ ನಾನು ಇಲ್ಲಿದ್ದ ಸಿಂಡಿಕೇಟ್ ಬ್ಯಾಂಕ್ ಕೆಲಸ ಬಿಟ್ಟು ನಾನು ಡಿ ಆರ್ ಡಿ ಒ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನಿಗೆ ನಾನು ಆಯ್ಕೆಯಾದೆ ನನ್ನ ಭಾಗ್ಯವೇ ಅಂತ ಹೇಳ್ಬೋದು ನಾನು ಇಲ್ಲಿ ಆ ದಿವಸ ಆ ಸಂಸ್ಥೆಗೆ ಸೇರಿಕೊಂಡ ಅದೇ ಸಂಸ್ಥೆಯ ಮುಖ್ಯ ಅಧಿಕಾರಿ ಮತ್ತು ಅದರದ್ದು ಸ್ಥಾಪಕರೇ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂರಾಗಿದ್ದರು ನಾನು ಕೆಲಸಕ್ಕೆ ನಿಯುಕ್ತಗೊಂಡ ಸಂಸ್ಥೆ ಹೆಸರು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ ವೈಮಾನಿಕ ಅಭಿವೃದ್ಧಿ ವಿಭಾಗ ಅಂತ ಅವ್ರ ಕೆಲಸ ಏನಂತ ಹೇಳಿದ್ರೆ ಕಲಾಂರೊಂದು ಕನಸು ಕಂಡಿದ್ರು ಕೋಟಿಗಟ್ಟಲೆ ಹಣ ಕೊಟ್ಟು ನಾವು ಸುಖಾಯ್ ಅಂತ ರಷ್ಯಾದ ವಿಮಾನ ತರುವನ್ನು ಬರೋ ಬದಲು ಆಮದು ಮಾಡೋ ಬದಲು ನಾವು ನಮ್ಮಲ್ಲೇ 25 ವರ್ಷ ಆದರೂ ತೊಂದರೆ ಇಲ್ಲ ನಮ್ಮಲ್ಲೇ ಒಂದು ಯುದ್ಧ ವಿಮಾನವನ್ನು ಮಾಡಬೇಕು ಅಂಥೇಳಿ ಒಂದು ವಿನ್ಯಾಸ ಕೇಂದ್ರವನ್ನು ಬೆಂಗಳೂರಲ್ಲಿ ಅವರು ಮಾಡಿದರು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಅಲ್ಲಿಯೇ ನಾನು ಮುಖ್ಯ ಆಡಳಿತಾಧಿಕಾರಿ ಮತ್ತು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ನಾನು ಹುದ್ದೆ ತಗೊಂಡೆ ಅದೇ ವಾರದಲ್ಲಿ ನನಗೆ ಆ ಹುದ್ದೆಯ ಒಂದು ಮೌಲ್ಯದಿಂದಾಗಿ ಅಂದರೆ ಡಿಸಿಗ್ನೇಟೆಡ್ ಕೆಲಸ ಅಂತ ಹೇಳ್ತಾರೆ ಹಾಗಾಗಿ ನನಗೆ ಆ ಕಾರ್ಯ ನನ್ನ ಕೆಲಸದೊಂದಿಗೆ ಕಲಾಂರು ಆಗಾಗ ವಾರಕ್ಕೆ ಒಮ್ಮೆ ಆದರೂ ಬೆಂಗಳೂರಿಗೆ ಬಂದು ಅಥವಾ ದಕ್ಷಿಣ ಭಾರತ ಭೇಟಿ ವೇಳೆ ಅವರನ್ನು ಕರೆದು ಅವರನ್ನು ಎದುರುಗೊಂಡು ಅವರನ್ನು ಎಲ್ಲ ನಮ್ಮ ಪ್ರಯೋಗಾಲಯಕ್ಕೆ ಮತ್ತು ವಿಜ್ಞಾನ ಸಂಸ್ಥೆಗಳಿಗೆ ಕರ್ಕೊಂಡೋಗಿ ಅವರ ಶಿಷ್ಟಾಧಿಕಾರಿಯಾಗಿ ಕೆಲಸ ಮಾಡುವ ಶಿಷ್ಟಾಚಾರಾಧಿಕಾರಿಯಾಗಿ ಹೋಗುವ ಒಂದು ಭಾಗ್ಯ ನನಗೆ ಸಿಕ್ತು ಅದು 1996ನೇ ಇಸ್ವಿಯಲ್ಲಿ ಅಲ್ಲಿಂದ ಸತತವಾಗಿ 2003 ಅಂದರೆ ಅವರು ರಾಷ್ಟ್ರಪತಿಗಳಾಗಿ ಹೋಗೋದು ಮೊದಲಿನ ದಿವಸ ಕೂಡ ನನಗೆ ಅವರನ್ನು ಬೆಂಗಳೂರಲ್ಲಿ ನಾನು ಅವರನ್ನು ಎದುರುಗೊಂಡು ಅವರೊಟ್ಟಿಗೆ ಕಾರ್ಯಕ್ರಮ ಸಂಯೋಜನೆಯಲ್ಲಿ ನೆರವು ಕೊಟ್ಟು ಅವರನ್ನು ನಾನು ಹೌದು ಬೀಳ್ಕೊಡುವ ಒಂದು ಕೆಲಸ ಇತ್ತು ನನಗೆ ಬಹುಶಃ ನನ್ನ ಜೀವನದ ಲಭಿಸಿದ ದೊಡ್ಡ ಭಾಗ್ಯವೇ ಸರಿ ಹೀಗಾಗಿ ನಾನು ಬಹಳ ಪ್ರಭಾವಿತನಾದೆ ಯಾಕಂದರೆ ಅವರನ್ನು ನಾನು ವಿಮಾನ ನಿಲ್ದಾಣದಿಂದ ಬೇರೆ ಬೇರೆ ವಿಜ್ಞಾನ ಕೇಂದ್ರಗಳಿಗೆ ಕರ್ಕೊಂಡೋಗೋದು ಆಮೇಲೆ ಅಲ್ಲಿಯ ಸಮೀಕ್ಷಾ ಸಭೆಗಳಲ್ಲಿ ಕೂತ್ಕೊಳ್ಳೋದು ಅವರು ಯಾವ ರೀತಿ ಸಭೆಗಳನ್ನು ನಡೆಸ್ತಾರೆ ಅವರು ಮತ್ತು ಹಿರಿಯ ಮತ್ತು ಕಿರಿಯ ವಿಜ್ಞಾನಿಗಳ ಹತ್ರ ಹೇಗೆ ಮಾತಾಡ್ತಾರೆ ಆಮೇಲೆ ವಿಮಾನ ನಿಲ್ದಾಣದಲ್ಲಿ ಮಕ್ಕಳೊಟ್ಟಿಗೆ ಯುವಜನರೊಟ್ಟಿಗೆ ಹೇಗೆ ಮಾತಾಡ್ತಾರೆ ಇದನ್ನೆಲ್ಲ ನಾನು ಮೌನವಾಗಿ ನೋಡ್ತಾ ಇದ್ದೆ ಹಾಗಾಗಿ ನಾನು ನೋಡ್ತಿದ್ದಾಗೆ ನಾನು ಕಲಾಂರು ಒಂದು ದೊಡ್ಡ ಶಿಷ್ಯನೇ ಆಗಿಬಿಟ್ಟೆ ಮಾನಸಿಕ ಶಿಷ್ಯ ಕಲಾಂರು ವಾಸ್ತವದಲ್ಲಿ ನೀವು ಒಬ್ಬ ಅಧಿಕಾರಿಯಾಗಿದ್ದವರು ಹೌದು ಬಟ್ ಒಬ್ಬ ಹಿರಿಯ ಅಧಿಕಾರಿಯನ್ನ ಫಾಲೋ ಮಾಡಿದ್ರೆ ಅವರನ್ನ ಹೌದು ಸಿಂಪಲ್ ಆಗಿ ನಾವು ನೋಡೋದಾದ್ರೆ ಅಧಿಕಾರಿಯಾಗಿ ತನ್ನ ಶಿಷ್ಟಾಚಾರವನ್ನು ಪಾಲಿಸಿಕೊಂಡು ಇರಬಹುದಿತ್ತು ಬಟ್ ನೀವು ಅವರಿಂದ ಎಷ್ಟು ಪ್ರೇರಿತರಾಗಿದ್ದರೆ ಅವರ ಶಿಷ್ಯರೇ ಆಗಿಬಿಟ್ಟಿದೆ ಹೌದು ಅಂತ ಹೇಳಿದ್ರೆ ಅವರೊಂದು ನಮಗೆ ಆದರ್ಶ ಮತ್ತು ಮಾದರಿ ಅಂತ ನಾನು ತಿಳ್ಕೊಂಡೆ ಯಾಕೆಂದರೆ ಎಲ್ಲ ರೀತಿಯಲ್ಲಿ ನಮಗೆ ಬಾಸ್ ಅಂತ ಕೆಲಸದಲ್ಲಿ ಹೇಳ್ತೇವೆ ಕೆಲಸ ಮಾಡುವ ಧರ್ಮದಲ್ಲಿ ಒಂದು ಬಾಸ್ ಅಂತ ಹೇಳ್ತಾರೆ ಇವರು ಸೂಪರ್ ಬಾಸ್ ನಮ್ಮದು ಆದರೆ ಅವರು ಅಷ್ಟು ಸರಳವಾಗಿ ವಿನೀತರಾಗಿ ಅಸಮ್ಮುಖರಾಗಿ ಯಾರಿಗೂ ಒಂದು ಕೆಟ್ಟ ಮಾತು ಹೇಳದೆ ಅವರು ಕೆಲಸ ತಗೊಳ್ಳೋ ವಿಧಾನ ಮತ್ತು ಅಷ್ಟೊಂದು ಜನರ ಹೆಸರುಗಳನ್ನು ನೆನಪಿಟ್ಟು ಅವರಿಗೆ ಬೆನ್ನು ತಟ್ಟಿ ಮಾತಾಡೋದು ಇದೆಲ್ಲ ನೋಡಿ ನನಗೆ ವಿಸ್ಮಯ ಆಯಿತು ಇಂತಹ ಒಂದು ಪ್ರೌಢ ಪುರುಷರು ಕೂಡ ಇರಲಿಕ್ಕೆ ಸಾಧ್ಯವೇ ಅಂತ ಅಬ್ದುಲ್ ಕಲಾಂ ಪ್ರೌಢ ಪುರುಷ ಅಂತ ಹೇಳ್ತೀವಿ ಹೌದು ಖಂಡಿತ ಯಾಕೆಂದ್ರೆ ಅವರು ಈ ಶತಮಾನದ ಸಂತನೇ ಸರಿ ಯಾಕೆಂದ್ರೆ ಅವರಿಗೆ ದೇಶ ಪ್ರೇಮ
ವಿದ್ಯಾರ್ಥಿಗಳಲ್ಲಿ ಪ್ರೇಮ, ಮಕ್ಕಳಲ್ಲಿ ಮಮತೆ, ಮತ್ತು ನಮ್ಮ ಭಾರತೀಯರ ಮೇಲೆ ಅಖಂಡ ವಿಶ್ವಾಸ ವಿಜ್ಞಾನಿಗಳಿಗೆ. ಅವರಿಂದ ಕೆಲಸ ಹೇಳಿದ್ರು, ಅವರು ಹೇಳ್ತಾ ಇದ್ರು, ವಿ ಕ್ಯಾನ್ ವಿ ವಿಲ್ ನಾವು ಮಾಡಬಲ್ಲೆವು ಅಂತ ಒಂದು ಮಾತು ಉಂಟಲ್ಲ, ಅದು ವಿಜ್ಞಾನಿಗಳಿಗೆ ಅವರವ್ರು ಹೇಳ್ತಾ ಇದ್ರು. ಅವರು ನೀವು ನನಗೆ ಸಮಸ್ಯೆ ತಂದು ಕೊಡಿ, ಪರಿಹಾರನ ಹುಡ್ಕೋಣ ಜೊತೆಯಲ್ಲಿ, ಈ ಕೆಲಸ ಇತ್ತು ಅವರಿಗೆ. ಹೀಗಾಗಿ ನಾನು ಅವರನ್ನು ಮೌನವಾಗಿ ಒಂದು ಶಿಷ್ಯನಾಗಿ ಅವರನ್ನು ಅವರ ವಿಚಾರಧಾರೆ ಅವರ ಮಾತುಕತೆ ಎಲ್ಲವನ್ನು ನಾನು ಗಮನಿಸ್ತಾ ಇದ್ದೆ. ಆಮೇಲೆ ತದನಂತರ ದಿನಗಳಲ್ಲಿ ಅವರು ವಿಂಗ್ಸ್ ಆಫ್ ಫೈರ್ ಅಂತ ತಮ್ಮ ಆತ್ಮಚರಿತ್ರೆ ಇಂಗ್ಲಿಷಲ್ಲಿ ಅವರು ಬರೆದರು. ನಿಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸಿ ಕೆ ಮಂಜುನಾಥ್ ಅವರು. ಡಾಕ್ಟರ್ ಸಿ ಕೆ ಮಂಜುನಾಥ್ ಅವರೇ, ನೀವು ಯಾವ ರೀತಿ ಕಲಾಂರಿಂದ ಪ್ರೇರಿತರಾದ್ರಿ ಅಂತ? ಕಲಾಂರಿಂದ ಪ್ರೇರಿತ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ವಿದ್ಯಾರ್ಥಿಯಾಗಿ 5 ಕ್ಲಾಸ್ ಪಾಠಗಳನ್ನು ಪಡೆದಿದ್ದೀನಿ ನಾನು. ಆದರೆ ವಿದ್ಯಾರ್ಥಿ ಜೀವನದಲ್ಲಿ ನಾನು ಕಲಾಂರನ್ನು ಇಷ್ಟು ಎತ್ತರದಲ್ಲಿ ನೋಡುವಂಥ ವ್ಯಕ್ತಿ ಆಗೇ ಇರಲಿಲ್ಲ. ಇವತ್ತಿನ ವಿದ್ಯಾರ್ಥಿಗಳಲ್ಲಿರೋ ಹುಡುಗಾಟಿಕೆ ನನ್ನಲ್ಲೂ ಇದ್ದದ್ರಿಂದ ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡವನಲ್ಲ. ಆದರೆ ನಾನು ಇಲ್ಲಿಂದ ಬೇರೆ ವಿದೇಶದಲ್ಲಿ ಓದೋದಕ್ಕೆ ಅಂತ ಪ್ರಯತ್ನ ಪಟ್ಟು ಹೋದಾಗ ಏನಾಯಿತು, ಅಲ್ಲಿ ನನ್ನ ಗುರುಗಳು, ನಾನು ನನ್ನ ಪ್ರೊಫೈಲ್ನಲ್ಲಿ ಬರ್ಕೊಂಡಿದ್ದೆ ನಾನು ಅವರ ಶಿಷ್ಯ ಅಂತ, ಯಾರ ಶಿಷ್ಯ ಅಂತ, ಕಲಾಂರ ಶಿಷ್ಯ ಅಂತ. ಅದನ್ನು ನೋಡಿ ಅವರು ನನಗೆ ಒಂದು ಆದ್ಯತೆಯನ್ನು ಕೊಟ್ಟರು. ನೀವು ಡಾಕ್ಟರ್ ಕಲಾಂರ ಶಿಷ್ಯ ಅನ್ನೋ ಥರದಲ್ಲಿ ಮಾತಾಡಿದಾಗ ಆಗ ನಾನು ಅವರಿಗೆ ವಿದ್ಯಾರ್ಥಿಯಾಗಿ ಹೇಳಬೇಕಾದಂಥ ವಿಷಯವನ್ನು ಹೇಳಿದೆ. ಇಲ್ಲಿ ಪ್ರೊಫೈಲಿಗೆ ಬರೆದಿದ್ದೀನಾಗಲಿ ನಾನು ನಿಜವಾಗಿಯೂ ಅವರ ಶಿಷ್ಯನಾಗಿ ಹೇಳಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನಂಗೆ ಅವ್ರ ಮೇಲೆ ಯಾವುದೇ ಒಳ್ಳೆ ಅಭಿಪ್ರಾಯ ಇಲ್ಲ ಅಂತ. ಆಗ ಅವರು ಒಬ್ಬ ಗುರುವಾಗಿ ಮಾಡಬೇಕಾದಂಥ ಒಂದು ಕೆಲಸವನ್ನು ಮಾಡಿದ್ರು. ಅವರು ಡ್ರಾವರ್ ಓಪನ್ ಮಾಡಿ ಒಂದು 37 ಪುಟಗಳ ಒಂದು ಕಲಾಂರ ಸಾಧನೆಗಳ ಪುಸ್ತಕ ಒಂದನ್ನು ನನಗೆ ವಿದೇಶದಲ್ಲಿದ್ದವರು. ಆ ಪುಸ್ತಕದ ಪ್ರತಿ ಪುಟದಲ್ಲೂ ಅವರ ಡ್ರಾವರ್ನಲ್ಲಿ ಅಲ್ಲಿ ರೆಡಿ ಡ್ರಾವರ್ನಲ್ಲಿ ಆ ಮೆಟೀರಿಯಲ್ ಇತ್ತು. ಅವರು ಅವರು ಅದನ್ನು ರೆಡಿ ರೆಫರೆನ್ಸ್ ಆಗಿ ಉಪಯೋಗಿಸೋರು ತನ್ನ ಎಲ್ಲ ಇದಕ್ಕೂ ಕೂಡ ಅದರಲ್ಲಿ ಸೂತ್ರಗಳಿದೆ ಅಂತ. ಆ 37 ಪುಟಗಳು ಓದೋವಾಗ ನನಗೆ ಅನಿಸಿದ್ದು, ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಇಷ್ಟು ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ. ಅಂದು ನನಗೆ ನಾನು ಮಾಡಿದಂಥ ತಪ್ಪು ಅರಿವಾಯಿತು. ಕಲಾಂರನ್ನು ಅಲ್ಲಿಂದ ಒಂಥರ ಪೂಜಿಸೋದಕ್ಕೆ ಪ್ರಾರಂಭಿಸಿದೆ. ಇವರು ಹೇಳಿದಾಗೆ ಆರಾಧ್ಯ ದೈವವಾಗೇ ತಗೊಂಡೆ. ಮತ್ತೆ ವಾಪಸ್ ಬಂದಾಗ ನಂಗೆ ಅವ್ರನ್ನ ಭೇಟಿ ಆಗಬೇಕು ಅಂತ ತುಂಬ ಆಸೆ ಇತ್ತು. ಆ ಭೇಟಿಯಾಗೆ ತುಂಬ ಪ್ರಯತ್ನ ಪಟ್ಟೆ, ಆದರೆ ಕೆಲವು ಸತಿ ಗೂಡಿ ಬಂತು. ಒಂದು ಮಣಿಪಾಲಕ್ಕೆ ಬಂದಿದ್ರು, ಅಲ್ಲಿ ಭೇಟಿಯಾಗೋದಕ್ಕೆ ಅವಕಾಶ ಆಯಿತು. 2014ರಲ್ಲಿ ಏನಾಯಿತು ಅಂದರೆ ಅವ್ರು ಮಂಗಳೂರಿಗೆ ಬಂದಿದ್ರು ಎಲೆಕ್ಷನ್ ಅಂಬಾಸಿಡರ್ ಆಗಿ. ಆಗ ನಾನು ಎನಪೋಯ ಸಂಸ್ಥೆಯಲ್ಲಿ ಪ್ರಾಂಶುಪಾಲನ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ನಾವೆಲ್ಲ ಕಾಲೇಜಿನ ಪ್ರಾಂಶುಪಾಲರು ಅವ್ರನ್ನ ಎದುರುಗೊಳ್ಬೇಕಾಗಿತ್ತು. ಕೊನೆಯಲ್ಲಿ ನಂಗೆ ಅವಕಾಶ ಆಯಿತು. ಆಗ ನಮ್ಮ ವೈಸ್ ಚಾನ್ಸಲರ್ ಪರಿಚಯಿಸಿದ್ರು, ಇವನು ನಿಮ್ಮ ಶಿಷ್ಯ ಅಂತಂತ. ಆಗ ನನ್ನ ಮತ್ತು ಅವರ ಮಧ್ಯೆ ನಡೆದಂಥ ಕೆಲವು ಸಂಭಾಷಣೆ ಮಾತುಕತೆ ಅದು ನನ್ನನ್ನು ಎಷ್ಟು ರೋಮಾಂಚನಗೊಳಿಸ್ತು ಅಂತಂದರೆ, ಒಬ್ಬ ಟೀಚರಾಗಿ ಎಲ್ಲ ಪ್ರಶ್ನೆಗಳನ್ನು ಪ್ರಾರಂಭಿಸಿದ್ರು ಅವ್ರು ನನ್ನ ಮೇಲೆ. ನೀನು ನಾವು ಹೇಳ್ಕೊಟ್ಟಂಥ ವಿಷಯಗಳು, ನಾನು ಪ್ರತಿಪಾದಿಸ್ತಾ ಇದ್ದಂಥದ್ದೆಲ್ಲ ನಿನ್ನ ವಿದ್ಯಾರ್ಥಿಗಳಿಗೆ ಹೇಳ್ಕೊಟ್ಟಿದೀಯಾ, ಇವತ್ತು ಅವರನ್ನು ಇಲ್ಲಿ ಕರ್ಕೊಂಬಂದಿದೀಯಾ ನನ್ನ ನಿಮ್ಮ ನಡುವೆ ಏನೆಲ್ಲ ಸಂವಾದಗಳು ನಡೆದವು ಅನ್ನೋದನ್ನು ತಿಳಿಲಿಕ್ಕೆ ನಾನು ಬಯಸ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ಮತ್ತೊಮ್ಮೆ ಕಲಾಂರನ್ನು ನೆನೆದು ಈ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಮಾಡ್ತಾ ಇದ್ದೇನೆ. ಈಗ ನಾವು ವಿರಾಮಕ್ಕೆ ಮೊದಲು ಅಂದರೆ ನೀವು ವಿ.ಪಿ.ಜೆ. ಕಲಾಂರ ಒಡನಾಟಕ್ಕೆ ಬಂದಿದ್ರಿ, ಹತ್ತಿರಕ್ಕೆ ಬಂದಿರಿ, ಕೆಲವು ಸಂವಾದಗಳು ನಡೆದವು ಅಂತ. ಸೊ ಏನು ಸಂವಾದ ಅಂದರೆ ಅದು ನಮಗೆ ಪ್ರೇರಿತವಾಗುವಂತೆ ಅಥವಾ ನಮ್ಮ ಇವತ್ತಿನ ವಿದ್ಯಾರ್ಥಿಗಳಿಗೆ ಅಥವಾ ಇವತ್ತಿನ ವಿಜ್ಞಾನಿಗಳಿಗೆ ಸಂದೇಶ ಕೊಡುವಂತಹ ಏನಾದರೂ ಮಾತುಕತೆ ನಡೀತಾ ಹೇಗೆ ಅಂತ? ಅಲ್ಲಿ ಯಾವಾಗಲೂ ಕಲಾಂರ ದೃಷ್ಟಿಕೋನ ಇರ್ತಾ ಇದ್ದದ್ದು ಇವತ್ತಿನ ಯುವ ಪೀಳಿಗೆ ಮೇಲೆ. ವಿದ್ಯಾರ್ಥಿಗಳ ಜೊತೆ ನಾವು ಶಿಕ್ಷಕರು ಹೇಗಿರಬೇಕು, ವಿದ್ಯಾರ್ಥಿಗಳಿಗೆ ಶಿಕ್ಷಕನಾದವನು ಏನನ್ನು ಹೇಳಬೇಕು, ಪುಸ್ತಕದಲ್ಲಿರ್ತಕ್ಕಂಥದ್ದು ಯಾರೂ ಪಾಠವನ್ನು ಮಾಡ್ತಾರೆ, ಆದರೆ ನೈತಿಕವಾದಂಥ ಶಿಕ್ಷಣವನ್ನು ಅವರ ಮನಸ್ಸಿನಲ್ಲಿ ಅದನ್ನು ನಾವು ಒಗ್ಗೂಡಿಸಿ ನಾಳೆಯ ಪ್ರಜೆಯಾಗಿ ಆ ವಿದ್ಯಾರ್ಥಿ ಬರಬೇಕಾದ್ರೆ ಅವನಲ್ಲಿ ಏನು ಕನಸುಗಳನ್ನು ಕಟ್ಟಬೇಕು ನಾವು, ಆ ಕನಸು ಅನ್ನೋದು ಆ ವಿದ್ಯಾರ್ಥಿ ಕಾಣಬೇಕಾದ್ರೆ ಒಬ್ಬ ಶಿಕ್ಷಕನ ಪಾತ್ರ ಅದರಲ್ಲಿ ಹೇಗಿರಬೇಕು, ಈ ವಿಷಯವನ್ನು ಕಲಾಂರು ಸಾಕಷ್ಟು ಮನಸ್ಸಿನಲ್ಲಿ ಮೂಡ್ತಾ ಇದ್ರು. ಈಗ ನಾನು ಅವತ್ತು ಹೇಳಿದ ಕೂಡಲೇ ನಿನ್ನೆ ಎಷ್ಟು ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ, ಅವರಿಗೆ ವಿಜ್ಞಾನದ ಪರಿಚಯ ಇದೆಯಾ, ವಿಜ್ಞಾನವನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತಂತ. ನನ್ನ ಒಬ್ಬ ವಿದ್ಯಾರ್ಥಿನಿ ಅವರನ್ನು ಪ್ರಶ್ನೆ ಮಾಡಿದ್ಲು, ನಿಮ್ಮನ್ನು ಎಲ್ಲರೂ ಹೀರೋ ಅಂತ ಕರೀತಾರೆ, ಈ ದೇಶದ ರಿಯಲ್ ಪೋರ್ಟ್ರೇಟ್ ಅಂತ ಕರೀತಾರೆ, ನೀವು ಅದನ್ನು ಒಪ್ಕೋತೀರಾ ಅಂತಂತ ಆ ವಿದ್ಯಾರ್ಥಿನಿ ಕೇಳಿದಾಗ ಅವರು ಒಂದು ಕಥೆಯನ್ನು ಸುಮಾರು ಕಡೆ ಅದನ್ನು ಹೇಳಿದ್ದಾರೆ, ಸತೀಶ್ ಧವನ್ರ ಕಥೆಯನ್ನು ನಮಗೆಲ್ರಿಗೂ ಮತ್ತೆ ಅದನ್ನು ಹೇಳಿ
ನಮ್ಮ ಬೆನ್ ತಟ್ಟಿದ್ರು. ನಾನು ಹೀರೋ ಅಲ್ಲ, ಆದ್ರೆ ನಾನು ಕೆಲಸ ಮಾಡಿರ್ತಕ್ಕಂಥದ್ದು ದೊಡ್ಡ ದೊಡ್ಡ ಹೀರೋಗಳ ಜೊತೆ ಅಂತಂತ ಸತೀಶ್ ಧವನ್ರ ಜೊತೆ ನಡೆದಂತ ಘಟನೆ ನೀವೆಲ್ಲರೂ ನೋಡಿರ್ಬೋದು. 1971 ನಮ್ಮ ಜಯಪ್ರಕಾಶ್ ಸರ್ ಅದನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ ಆ ಕಥೆಯನ್ನ. ಆ ಘಟನೆಯನ್ನ ಅವರು ಮತ್ತೆ ನಮಗೆ ವರ್ಣನೆ ಮಾಡಿ ಹೇಳಿದ್ರು. ಅಂದ್ರೆ ಅಷ್ಟು ಪ್ರೇರೇಪಣೆಯನ್ನು ತುಂಬುತ್ತಾ ಇದ್ರು, ಎಲ್ಲೂ ತಾನು ದೊಡ್ಡ ವ್ಯಕ್ತಿ ಅಂತ ಹೇಳ್ತಾ ಇರಲಿಲ್ಲ. ನೋಡಿ, ಅವತ್ತು ನಡೆದಂತ ಒಂದು ಘಟನೆಯನ್ನು ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಆ ಇಡೀ ಸಭೆಯಲ್ಲಿ ಸಾಧಾರಣ 3,000 ವಿದ್ಯಾರ್ಥಿಗಳಿದ್ರು. ನಮ್ಗೆ ಯಾವಾಗ್ಲೂ ಅನ್ಸೋದು ನಮ್ಮ ವಿದ್ಯಾರ್ಥಿಗಳು ಇವತ್ತು ಸರಿಯಾದ ದಾರಿಯಲ್ಲಿ ಇಲ್ಲ ಅಂತಂತ. ಇವರು ಒಳಗಡೆ ಬರ್ತಾ ಇದ್ದಾಗೆ ಅವರಿಗೆ ಸಿಕ್ಕಂತ ಶಿಳ್ಳೆ ಕ್ಲಾಪ್ಸು ಅದೆಲ್ಲ ಕೇಳಿದ್ರೆ ನಂಗೆ ಇವತ್ತಿಗೂ ಮೈ ರೋಮಾಂಚನ ಆಗುತ್ತೆ. ಅವತ್ತು ನನ್ನ ಮನಸ್ಸಲ್ಲಿ ಅನ್ನಿಸ್ತು, ನಮ್ಮ ವಿದ್ಯಾರ್ಥಿಗಳು ನಮಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸರಿಯಾದಂಥ ಮಾರ್ಗದಲ್ಲಿ ಚಲಿಸ್ತಾ ಇದ್ದಾರೆ. ಯಾಕೆಂದ್ರೆ ಅವರಿಗೆ ನಿಜವಾದಂಥ ನಾಯಕನನ್ನು ಗುರುತಿಸುವಂಥ ಶಕ್ತಿ ಇತ್ತು. ಕಲಾಮರಿಗೆ ಒಳಗಡೆ ಬರ್ತಾ ಇರುವಾಗ ಅವರು ಆ ರೀತಿಯಲ್ಲಿ ಕಿರುಚಬೇಕು. ಯಾಕೆಂದ್ರೆ ಯಾರು ಕಲಾಮರ ಬಗ್ಗೆ ಕೇಳಿದ್ವಾಗ್ಲಿ ಕಲಾಮರಿ ಏನು ಅನ್ನುವಂಥದ್ದು ಅವರು ಕಂಡ ಕೂಡಲೇ ಆ ರೀತಿ ಪ್ರೇರೇಪಣೆ ಆಗಿ ಮಾತಾಡಬೇಕಾದ್ರೆ ಅವರಲ್ಲಿ ಆ ಶಕ್ತಿ ಇದೆ ಅನ್ನುವಂಥದ್ದು ಕಾಣಿಸ್ತು. ಹಾಗೆ ನಾನು ಹೇಳೋದಾದರೆ ಇವರು ಹೇಳಿದಾಗ ಅವರು ಸಂತ ಅನ್ನುವಂಥ ಪದ ನಿಜವಾದಂಥ ಪದ ಅದು. ಅದು ಈ ಒಂದು ನಮಗೆ 21ನೇ ಶತಮಾನಕ್ಕೆ ಬೇಕಾಗಿದ್ದಂಥ ಸಂತನಾಗಿ ಅವರು ನಮಗೆ ಬಂದಿದ್ರು ಅನ್ನುವಂಥದ್ದನ್ನು ನಾನು ಖಂಡಿತ ಒಪ್ಪಿಕೊಳ್ತೇನೆ. ಆಮೇಲೆ ನಾನೊಬ್ಬನೇ ಅಲ್ಲ, ಆ ಥರದ ಸಾಕಷ್ಟು ಅವರ ಒಡನಾಟದಲ್ಲಿದ್ದವರು. ನಾನು ಸಾಧಾರಣ 3,000 ಉಪಕಥೆಗಳನ್ನು ಹುಡುಕಿದೆ ಅವರ ಜೊತೆ ಕೆಲಸ ಮಾಡಿದವರಿಂದ ಸಿಕ್ಕಂಥ ಪ್ರೇರೇಪಣೆ. ಆ ಪ್ರತಿಯೊಂದು ಕಥೆಯಲ್ಲಿ ನಮಗೆ ಕಂಡದ ಹಾಗೆ ಕಲಾಮರು ಯಾವ ರೀತಿಯಲ್ಲಿ ಇನ್ನೊಬ್ಬರ ಮೇಲೆ ತನ್ನ ಒಂದು ಪ್ರಭಾವವನ್ನು ಬೀರ್ತಾ ಇದ್ರು ಅಂತ ಆ ವಿಷಯವನ್ನು ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟ. ಓಕೆ ಸರ್, ಇಲ್ಲಿ ಜಯಪ್ರಕಾಶ್ ಅವರೇ, ಇಲ್ಲಿ ವಿಷಯ ಅಂದರೆ ಅವರು ಬಹಳಷ್ಟು ಅಂದರೆ ಪ್ರೇರಿತ ಹೇಗಿದೆ ಅಂತ, ಯಾಕೆ ಕಲಾಮರನ್ನು ನಾವು ಇವತ್ತು ನೆನಬೇಕಾದ ಅವಶ್ಯಕತೆ ಇದೆ? ಕಲಾಮರನ್ನು ಯಾಕೆ ನೆನಬೇಕಂತ ಹೇಳಿದ್ರೆ, ನೀವು ದೇಶದ ಚಿಂತನೆ ಮಾಡಿದ ಅಪ್ಪಟ 100% ಭಾರತೀಯ ಡಾಕ್ಟರ್ ಅಬ್ದುಲ್ ಕಲಾಂ. ನಮಗೀಗ ಸಾಮಾಜಿಕ ರಾಜಕೀಯ ಎಲ್ಲ ಸ್ವಾತಂತ್ರ್ಯ ಸಿಕ್ಕಿರ್ಬೋದು, ಆದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಭಾರತ ವೈಜ್ಞಾನಿಕ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ರಕ್ಷಣಾ ಸಂಬಂಧ ಅಲ್ಲದೆ ನಾಗರಿಕ ಸಂಬಂಧದಲ್ಲಿ ಕೂಡ ನಾವು ಆಮದಿಗಾಗಿ ಕೋಟಿಗಟ್ಟಲೆ ರೂಪಾಯಿಯನ್ನು ನಾವು ವ್ಯಯಿಸ್ತಾ ಇದ್ದೇವೆ. ನೆನ್ಪಿಡಿ, ನಮ್ಮ ರಕ್ಷಣಾ ಇಲಾಖೆಯ ಅಂಥ ಒಂದು ದೊಡ್ಡ ಬಜೆಟನ್ನು ನಾವು ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, ನಮ್ಮ ಮೇಲೆ ಸಂಭಾವ್ಯ ಯುದ್ಧ ನಡೀಬಹುದು ಅಥವಾ ನಡೆಯದೇ ಇರ್ಬೋದು, ಆದರೆ ಯುದ್ಧ ನಡೀಬಹುದು ಎಂಬುದನ್ನು ನಮಗೆ ಭಯಭೀತರಾಗಿ ಎಲ್ಲರೂ ಮಾಧ್ಯಮಗಳು ಎಲ್ಲರಿಗೂ ಮಾಡುವ ಕಾರಣ ನಮ್ಮಲ್ಲಿ ಎಷ್ಟು ಇದು ರಕ್ಷಣಾ ಸಲಕರಣೆ ನಮ್ಮಲ್ಲಿ ಇದೆ, ಶಸ್ತ್ರಾಸ್ತ್ರ ಎಷ್ಟಿದೆ ಅಂತೇಳಿ ಲೆಕ್ಕಾಚಾರ ಮಾಡಿದರೆ, ಓ ಅವರಿಗೆ ಅಷ್ಟು ಯುದ್ಧಮಾನ ಇದೆ, ಅವ್ರ ಹತ್ರ ಎಷ್ಟು ಕ್ಷಿಪಣಿ ಇದೆ, ನಾವು ಕೂಡ ಮಾಡಬೇಕು. ಹೀಗಾಗಿ ನಾವು ಆಮದು ಮಾಡ್ತೇವೆ. ಬಟ್ ವಾಟ್ ಕಾಸ್ಟ್, ಎಟ್ ವಾಟ್ ಕಾಸ್ಟ್ ಅಂತ ಕಲಾಂ ಕೇಳ್ತಾ ಇದ್ರು. ಒಂದು ಉದಾಹರಣೆ ಹೇಳಿದ್ರೆ, ರಷ್ಯಾ ನಿರ್ಮಿತ ಸುಖಾಯಿ ವಿಮಾನಕ್ಕೆ 350 ಕೋಟಿ ನಾವು ಕೊಟ್ಟು ತಗೊಳ್ತೇವೆ. ನಮ್ಮ ದೇಶ ಉದ್ದಗಲದ ಕರಾವಳಿಯ ಗಡಿ ಭದ್ರತೆಗೆ ನಾವು ಅದು ಬಳಸುದಿದ್ರೆ 100 ಸುಖಾಯಿ ವಿಮಾನಕ್ಕೆ ನಾವು ಎಷ್ಟು ಕೋಟಿಗಳನ್ನು ಕೊಡಬೇಕಾಗ್ತದೆ? ಕಲಾಂ ಮಂಬಲ ಮರಗ್ತಿತ್ತು, ಮಲಗ್ತಿದ್ರು ಅವರು, ಮರಗ್ತಿದ್ರು. ಯಾಕೇಳಿದ್ರೆ ಯಾವ ಹಳ್ಳಿಗಳಿಗೆ ವಿದ್ಯುತ್ ಇಲ್ಲ, ಶಾಲೆ ಇಲ್ಲ, ರಸ್ತೆ ಇಲ್ಲ, ಒಂದು ತುತ್ತಿನ ಅನ್ನಕ್ಕೂ ಕಷ್ಟ ಇದ್ದ ಈ ಹಳ್ಳಿಗಳನ್ನ ಇಟ್ಟುಕೊಂಡು ನಾವು ಸಂಭಾವ್ಯ ಯುದ್ಧಕ್ಕೆ ಇಷ್ಟು ಕೋಟಿಗಳನ್ನು ಮಾಡುವುದೇ? ವ್ಯವಸ್ಥೆ ಸರಿಯೇ? ಅಥವಾ 1-2 ವರ್ಷದಲ್ಲಿ ಅದು ಅದರೊಂದು ತಂತ್ರಜ್ಞಾನ ಅದು ಏನು ಸ್ಟೇಲ್ ಆಗಿರ್ತದೆ, ಮತ್ತೆ ಮುಂದೆ ಬಳಸಲಿಕ್ಕೆ ಆಗುದಿಲ್ಲ, ಮತ್ತೊಮ್ಮೆ ಅವರಿಗೆ ನಾವು ಸಲಾಮ್ ಮಾಡ್ತೇವೆ, ಮತ್ತೊಮ್ಮೆ ಅದರ ತಂತ್ರಾಂಶಗಳನ್ನು ತಗೊಳ್ತೇವೆ 3 ವರ್ಷದ ಮೇಲೆ, ಅದಕ್ಕೂ ನಾವು ಕೊಡಬೇಕು. ಎಂಥ ದೊಡ್ಡ ವೆಚ್ಚವನ್ನು ಇವುಗಳ ನಮ್ಮ ಅಪದನಗಳನ್ನು ಮೀರಿ ನಾವು ಖರ್ಚು ಮಾಡಬೇಕು. ಹಾಗಾಗಿ ಅವರು ಕಲಾಂ ತಿಳ್ಕೊಂಡ್ರು, 1-25 ವರ್ಷ ಆದರೂ ಕಳೀಲಿ, ನಮ್ಮ ನೆಲದಲ್ಲಿ ನಾವು ಇಂಥದ್ದನ್ನೆಲ್ಲ ನಾವು ರಕ್ಷಣೆಗೆ ಬೇಕಾದ ತಂತ್ರಜ್ಞಾನವನ್ನು ನಾವೇ ಅಳವಡಿಸಿಕೊಳ್ಳಬೇಕು. ಅದೇ ಈ ಮೂಲಭೂತ ಸೌಕರ್ಯಗಳನ್ನು ಸರಿ ಮಾಡಬೇಕು. ಆ ಮೂಲಭೂತ ಸೌಕರ್ಯಗಳು ಮತ್ತು ವೈಜ್ಞಾನಿಕ ಚೌಕಟ್ಟನ್ನು ಮಾಡಿದರೆ ನಾವು ಮತ್ತೆ ಸಂಶೋಧನೆ ಮಾಡುವ ವಿಜ್ಞಾನಿಗಳಿಗಾಗಲಿ ತಂತ್ರಜ್ಞರಿಗೆ ಸಾಧ್ಯ. ಹಾಗಾಗಿ ನೋಡಿ, ಒಂದು ದೊಡ್ಡ ಉದಾಹರಣೆ, ಅವರು ಇಸ್ರೋದಲ್ಲಿ ಉಪಗ್ರಹ ಪೃಥ್ವಿ ಇರ್ಬೋದು ಏನೋ ಹಾರಿಸಿ ನಮಗೆ ದೊಡ್ಡ ಸಾಧನೆ ನೋಡಿದ್ದೇನೋ ನಾಗರಿಕ ಬಳಕೆಗೆ. ಆದರೆ ಈ ರಕ್ಷಣಾ ಬಳಕೆಗೆ ಇದ್ದುದು ಜನರಿಗೆ ಗೊತ್ತಿಲ್ಲ. ನಾನು ಹೇಳ್ತೇನೆ, ಈಗ ಸುಖಾಯಿ ಹೇಳಿದ್ಮೇಲೆ ನಾನು ಹೇಳುವಂಥ ಅಭಿಮಾನದ ವಿಷಯ ಹೇಳಿದರೆ, ತೇಜಸ್ ವಿಮಾನ ಲಘು ಯುದ್ಧ ವಿಮಾನ ಭಾರತದಲ್ಲಿ ಪ್ರಪ್ರಥಮ ಬಾರಿಯಾಗಿನ ಸ್ವದೇಶಿಯವಾಗಿ ನಾವು 25-30 ವರ್ಷ ತಗೊಂಡಿತ್ತು ನಮಗೆ. ನಮಗೆಲ್ಲರೂ ಹೇಳಿದ್ರು ನೀವೇನು ಇಷ್ಟು ವರ್ಷ ತಗೊಳ್ತಾ ಇದ್ರಿ ಅಂತ. ಆದರೆ ಒಂದು ಲಘು ಯುದ್ಧ ವಿಮಾನದ ಇತಿಹಾಸ ನೋಡಿದರೆ ಪ್ರತಿ ಮುನ್ನಡೆದ ರಾಷ್ಟ್ರದಲ್ಲಿ ಕೂಡ ಇಷ್ಟು ವರ್ಷ ತಗೊಂಡಿದೆ. ಆದರೆ ನಮ್ಮ ಜನರಿಗೆ ಯಾರಿಗೂ ತಾಳ್ಮೆ ಇಲ್ಲ, ನಮ್ಮ ರಾಜಕೀಯ ವ್ಯಕ್ತಿಗಳಿಗೆ ಯಾರು, ಓ ಅಷ್ಟು ವರ್ಷ ಆಗಿ ನೀವು ಮಾಡಿಲ್ಲ ಅಂತ. ಆದರೆ 2001 ಇಸವಿಯಲ್ಲಿ ಪ್ರಥಮ ಹಾರಾಟ ನಡೀತು. ಕಲಾಂರು ಆಗಲೇ ನಿವೃತ್ತರಾಗಿದ್ದರು. ಅವರು ಬಂದು ನಮ್ಮನ್ನು ಪ್ರೋತ್ಸಾಹ ಮಾಡಿ ನಿಂತ್ಕೊಂಡ್ರು. ಅವರು ನಮ್ಮ ಮುಖ್ಯಸ್ಥರಾಗಿರಲಿಲ್ಲ ನೋಡಿ, ಹಾಗೆ ಯಾರೋ ಅವಧಿಯಲ್ಲಿ ಅದು ಪ್ರಯತ್ನ, ಅವ್ರ ಪ್ರಯತ್ನ ಮುಗಿದಾಗ ಹೊರಗೆ ನಿಂತಿರ್ತಾರೆ. ಆ ಸಿದ್ಧಪ್ರಜ್ಞ ಭಾವನನ್ನು ನೋಡಿದೆ ಕಲಾಂರಲ್ಲಿ. ಈಗ ಈ ಕಳೆದ ವರ್ಷ ನಮ್ಮದೇ ಆದ ತೇಜಸ್ ವಿಮಾನ ಲಘು ಯುದ್ಧ ವಿಮಾನ
ವಾಯುಪಡೆಗೆ ಸೇರ್ಪಡೆ ಆಗಿದೆ. ಅಂದ್ರೆ ಇನ್ಮೇಲೆ ನಮ್ಮೆಲ್ಲ ಭದ್ರತೆಗಾಗಿ ನಮ್ಮದೇ ವಿಮಾನ, ಹೌದು, ಕರಾವಳಿಯಲ್ಲಿ ನಮ್ಮದೇ ತಂತ್ರಜ್ಞಾನ, ನಮ್ಮವರಿಗೆ ಕೆಲಸ, ಆಮೇಲೆ ನಾವು ಸಿದ್ಧಪಡಿಸಿದ್ದು, ನಮ್ಮ ಎಚ್ ಎಲ್ ಕಾರ್ಯಕ್ರಮಕ್ಕೆ ಕಾರ್ಖಾನೆಗೆ ಕೆಲಸ. ಹೀಗೆ ಯಾರಲ್ಲಿಯೂ ನಾವು ಕೇಳದೆ ನಮ್ಮ ಮಾಡುವ ಒಂದು ಅವರ ದೂರದೃಷ್ಟಿ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ಹೌದು, ಹೀಗಾಗಿ ಈಗ ಆ ತೇಜಸ್ ಯುದ್ಧ ವಿಮಾನದ ಒಂದು ಯಶಸ್ಸು ಉಂಟಲ್ಲ, ನಮ್ಮ ಹಲವು ತಂತ್ರಜ್ಞಾನಕ್ಕೆ ಅದು ನಾಂದಿ ಹಾಡಿದೆ. ನಾವೀಗ ಬೇರೆ ರಾಡಾರ್ ಮಾಡ್ತಾ ಇದ್ದೇವೆ, ಸಬ್ಮರಿನ್ಗೆ ಹೋಗಿದ್ದೇವೆ, ನೌಕೆಗಳನ್ನು ಮಾಡ್ತೇವೆ, ಅರ್ಜುನ್ ಟ್ಯಾಂಕ್ ಅನ್ನು ಮಾಡಿದ್ದೇವೆ. ಅದರಲ್ಲಿ ಆದ ಯಶಸ್ಸು ನಮಗೆ ಬೇರೆ ಅದಕ್ಕೆ ಪ್ರೇರಿತರಾಗಿದೆ. ಅಂದ್ರೆ ಇದೇ ದೃಷ್ಟಿಕೋನ ಇಟ್ಟುಕೊಂಡು ಎ ಪಿ ಜೆ ಅಬ್ದುಲ್ ಕಲಾಂ 2020 ಹೊತ್ತಿಗೆ ನಾವು ಸೂಪರ್ ಪವರ್ ಆಗ್ತೀವಿ. ಅಂದ್ರೆ ಅದಕ್ಕೆ ಬೇಕಾದ ವೇದಿಕೆ ಏನಾವತ್ತು ಅವತ್ತೇ ಹಾಕಿ ಕೊಟ್ಟಿದ್ದಾರೆ ಅವರು. ಹಾಗೆಲ್ಲ ಕೊನೆ ಒಂದು ಮಾತು, ಅದು ಏನಂತ ಹೇಳಿದ್ರೆ ಸ್ವಾವಲಂಬನೆ ಪಡೀತಾ ಹೋದ್ರೆ ಈ ಕ್ಷೇತ್ರದಲ್ಲಿ ನಾವು ಸ್ವತಂತ್ರರು ಅಂತ ಡಿಕ್ಲೇರ್ ಮಾಡಬಹುದು. ಇಲ್ಲ ಯಾವಾಗ್ಲೂ ನಾವು ಅಭಿವೃದ್ಧಿಶೀಲ, ಕನ್ನಡ ಇಂಗ್ಲಿಷ್ ಅಲ್ಲಿ ಆದ್ರೆ ಡೆವಲಪಿಂಗ್ ನೇಷನ್ ಅಂತ. ಎಷ್ಟು ವರ್ಷ ನಾವು ಡೆವಲಪಿಂಗ್ ನೇಷನ್, 70 ವರ್ಷ ಆಯ್ತು ನಮಗೆ. ವಿ ಶುಡ್ ಬಿಕಮ್ ಎ ಡೆವಲಪ್ಡ್ ನೇಷನ್ ಅಂತ 25 ವರ್ಷಗಳ ಹಿಂದೆ ಅದಕ್ಕೆ ಯೋಚನೆ ಮಾಡಿದ್ರು. ಅದು ಇವತ್ತು ಕಾರ್ಯರೂಪಕ್ಕೆ ಬರ್ತಾ ಇದೆ. ಓಕೆ ಸರ್, ನಾವು ಈ ವಿಷಯದಲ್ಲಿ ಅಬ್ದುಲ್ ಕಲಾಂ ಮತ್ತು ಕೆಲವು ಪುಸ್ತಕಗಳನ್ನು ಕೂಡ ಬರೆದಿದ್ದೀರಿ, ಆ ವಿಷಯದ ಬಗ್ಗೆ ಒಂದಿಷ್ಟು ಮಾತಾಡಬೇಕಾಗಿದೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ಮತ್ತೊಮ್ಮೆ ಕಲಾಂರನ್ನ ನೆನೆದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಅದೇ ನಮ್ಮ ಸ್ವಾವಲಂಬಿ ದೇಶ ಆಗಬೇಕು ಅನ್ನೋ ದಿಸೆಯಲ್ಲಿ ಪ್ರಯತ್ನಗಳು 25 ವರ್ಷಗಳ ಹಿಂದೆ ಆರಂಭವಾಗಿತ್ತು, ಈಗ ಅದು ಕಾರ್ಯರೂಪಕ್ಕೆ ಬಂದಿದೆ ಅಂತ. ಓಕೆ ಸರ್, ನಾನು ನಿಮ್ಮ ಹೆಚ್ಚು ಅಂದರೆ ಈಗ ನೀವು ಕೆಲವು ಪುಸ್ತಕಗಳನ್ನು ಕಲಾಂರನ್ನು ಇಟ್ಟುಕೊಂಡು ಬರೆದಿದ್ದೀರಿ ಸರ್, ಪುಸ್ತಕಗಳ ವಿಶೇಷತೆ ಅಥವಾ ಪುಸ್ತಕಗಳಲ್ಲಿ ಏನಿದೆ? ಅದೇ ವೇಳೆ ಬೆಂಗಳೂರಲ್ಲಿ ನಾನು ಅವರ ಸೇವೆ ಮಾಡುವ ಅವಧಿಯಲ್ಲಿ 1995-96 ಅವಧಿಯಲ್ಲಿ ಕಲಾಂರು ತಮ್ಮ ಜೀವನ ಚರಿತ್ರೆಯನ್ನು ಇಂಗ್ಲೀಷ್ನಲ್ಲಿ ಬರೆದರು. ಅವರ ಪ್ರಥಮ ಪುಸ್ತಕ ಒಬ್ಬ ಲೇಖಕಾಗಿ ವಿಂಗ್ಸ್ ಆಫ್ ಫೈರ್ ಅಂತ. ಅವರ ಜೀವನ ಇಡೀ ಯಾತ್ರೆಯಲ್ಲಿ, ವೈಜ್ಞಾನಿಕ ಯಾತ್ರೆ, ಅವರ ವೈಯಕ್ತಿಕ ಜೀವನದಲ್ಲಿ ಯಾರ್ಯಾರು ಅವರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಬಡತನವಾಗಿ ಬಂದದ್ದು ರಾಮೇಶ್ವರ ರಾಮನಾಥಪುರದಿಂದ, ಅವರು ಇದೇನು ವೈಜ್ಞಾನಿಕ ಸಲಹೆದಾರ ಆಗೋರಿಗಿದ್ದ ಯಾತ್ರೆಯೆಲ್ಲ ಇದೆ. ಅದರಲ್ಲಿ ಅವರ ಕತೆ ಹೇಳಿದರೆ ಒಬ್ಬ ಯಕಶ್ಚಿತ ಭಾರತೀಯ ಏನು ಸಾಮಾನ್ಯ ಪ್ರಜೆಯ ಕತೆ ಕೂಡ ಹೌದು. ಅದು ನೋಡಿ ಏನು ಪ್ರಭಾವಿತನಾದೆ, ನನಗೆ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಬೇಕು ಅಂತ ಬಹಳ ಇಚ್ಛೆ ಪಡ್ತಿತ್ತು ನನಗೆ. ನಾನು ಬೇರೆ ಭಾಷೆಯಲ್ಲಿ ಅದು ಅನುವಾದ ಆಗಲಿಕ್ಕೆ ಶುರುವಾಯಿತು. ನಾನು ಹಾಗೆ ಒಂದು ಬಹಳ ಏನು ಧೈರ್ಯ ಮಾಡಿ ಅವ್ರ ಹತ್ರ ಕೇಳಿದೆ, ಅವರ ಸೇವೆ ಅವರನ್ನು ವಿಮಾನ ನಿಲ್ದಾಣದಲ್ಲಿ ಬಿಡುವಾಗ ಕೇಳಿದೆ, ಸರ್ ಐ ವುಡ್ ಲೈಕ್ ಟು ಟ್ರಾನ್ಸ್ಲೇಟ್ ಇನ್ ಕನ್ನಡ ಅಂತೇಳಿ. ಕಲಾಂರು ಒಂದು ಮಕ್ಕಳಾಗಿ ಕೆಲವೊಂದು ಪ್ರಶ್ನೆಯನ್ನು ಕೇಳಿದ್ರೆ ನಿಮಗೆ ಏನು ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ. ಅವರು ಕೇಳಿದ್ರು ನನಗೆ, ಆರ್ ಯು ಗುಡ್ ರೈಟರ್ ಇನ್ ಕನ್ನಡ ಅಂತ ಕೇಳಿದ್ರು. ಕಲಾಂ ಅಂತ ಬೇರೆ ಪರ್ವತ, ನನ್ನನ್ನು ನೀನು ಗುಡ್ ರೈಟರ್ ಅಂತ ಕೇಳಿದ್ರೆ ನಾನು ಏನು ಹೇಳೋದು? ನಾನು ಏನು ಹೇಳಿದ್ದೀನಿ ನೆನಪಿಲ್ಲ. ನಾನು ಬಹುಶಃ ಏನು ಹೇಳಿದೆ ನಗ್ತಾ ಇದ್ದೆ, ಅದಂದ್ರೆ ಏನು ಹೇಳಿದೆ ಅಂತ ಮರೆತೋಗುವಷ್ಟು ಆಗಿತ್ತು. ಕೊನೆಗೆ ಹೇಳಿದೆ ನಾನು ನೆನಪು, ಸರ್ ಐ ವಾಂಟ್ ಟು ಟ್ರೈ ಸರ್ ಫಾರ್ ದ ಬೆನಿಫಿಟ್ ಆಫ್ ಮೈ ಯೂತ್ ಇನ್ ಕರ್ನಾಟಕ ಅಂತ ಕೊನೆಗೆ ಹೇಳಿದ ನೆನಪು. ಅದರ ನಡುವೆ ನನಗೆ ಏನು ಹೇಳಿದ ನೆನಪಿಲ್ಲ. ಕೂಡವರು ಹೇಳಿದ್ರು, ಪ್ಲೀಸ್ ಜಯ ಯು ಗೋ ಹೆಡ್ ಅಂತ. ಹಾಗೆ ಅವ್ರು ನನಗೆ ಅಲ್ಲಿ ಅದನ್ನು ಬೆಂಬಲ ಕೊಟ್ಟರು. ಆಮೇಲೆ ನಾನು ಅದೇ ಒಂದು ಕೆಲಸದಲ್ಲಿ 1 ವರ್ಷದಲ್ಲಿ ತಲೀನಾನದೆ. ಕಲಾಂರಿಗೆ ತಾನು ತನ್ನದು ಮತ್ತೆ ವ್ಯಕ್ತಿ ಪ್ರಚಾರದಲ್ಲಿ ಏನು ಇದೆ ಇಲ್ಲ. ಹೌದು, ಅವರ ಕೆಲಸ ಸ್ವಲ್ಪ ನಾನು ಉದಾಹರಣೆ ಹೇಳೋರು ಹೇಗೆ ಕೆಲಸ ತಗೊಳ್ತಾರೆ ಅಂತ. ನಾನು ಸ್ವಲ್ಪ ನನ್ನ ಕೆಲಸ ನಿಧಾನ ಮಾಡಿದೆ. ಒಂದು ಯಾವತ್ತು ಹೋಗುವಾಗ ಕೇಳಿದ್ರು ಅವರಿಗೇನು ತನ್ನ ಪುಸ್ತಕ ಆಗ್ಬೇಕು ಅಂತಲ್ಲ, ಏನಯ್ಯ ನೀನು ಇಂಗ್ಲೀಷಲ್ಲಿ ಕೇಳಿದರು, ಏನಯ್ಯ ನೀನು ಕೆಲಸ ಮಾಡ್ತಾ ಇದೀಯಾ ಇಲ್ವಾ ಅಂತ. ಅದಕ್ಕೆ ನನ್ನ ಹೆಂಡತಿ ಕೂಡ ಆ ದಿವಸ ಮಕ್ಕಳಲ್ಲೇ ಇದ್ರೆ, ಅಂದರೆ ನಾವು ಡ್ಯೂಟಿ ಮಾಡುವಾಗೆಲ್ಲ ಬೇರೆ ಕಡೆ ಹೋಗಬೇಕಾಗಿತ್ತು, ಅವರು ನನ್ನ ಕಾರಲ್ಲಿ ಕಾಯ್ತಾ ಇದ್ರು. ಅವರನ್ನು ಕರೆದ್ರು, ಮಕ್ಕಳನ್ನು ಯಾವಾಗ ಕರೀತಾರೆ, ಕಂದು ಹೆಂಡತಿ ಅದಕ್ಕೆ ಕೇಳಿದ್ರು, ಏನೋ ನಿನ್ನ ಗಂಡ ಬರೀತಾನ ಅಥವಾ ಏನು ಮಾಡ್ತಾನ ಅಂತ ಹೇಳಿ ಕೇಳಿದರು. ಬಹಳ ಅಂದಾದ್ಮೇಲೆ ನನ್ನ ಹೆಂಡತಿ ಸತ್ಯ ಹೇಳಿದ್ರು, ಈಗ ಸ್ವಲ್ಪ ಬರೆಯೋದು ಬಿಟ್ಟಿದ್ದಾರೆ ಅಂತ. ಕಲಾಂ ಸಾಹೇಬ್ರು ಏನು ಅಪ್ಪಣೆ ಕೊಟ್ಟರು ಗುಟ್ಟ, ಇವತ್ತಿನಿಂದ 5 ಪೇಜ್ ಅವ್ನು ಮಾಡಿದ್ರೆ ಅವನಿಗೆ ಊಟ, ಇಲ್ಲ ನನಗೆ ಊಟ ಕೊಡಬೇಡ ಅಂತ. 5 ಪೇಜ್ ಒಂದು ಲಕ್ಷ್ಮಣ ರೇಖೆ ಹಾಕಿ ಕೊಟ್ಟರು ನನಗೆ. ನಿಜವಾಗಿ ಅದು ನನಗೆ ಒಂದು ದಾರಿ ಆಯಿತು. ಯಾಕೆಂದ್ರೆ 5 ಪೇಜನ್ನು ನಾನು ಮಾಡ್ತಾ ಹೋದ್ರೆ ನನಗೆ ಮಾಡಲಿಕ್ಕೆ ಆಗ್ತದೆ ಅನುವಾದಲ್ಲ. ನನ್ನ ಹೆಂಡತಿಗೂ ತಮಾಷೆ ಕೇಳ್ತಿದ್ದು, ನಿಮ್ಮದು 5 ಪೇಜ್ ಆಗಿದೆ, ಇಲ್ಲರ ಊಟ ಇಲ್ಲ ಇವತ್ತು ನಿಮಗೆ ಅಂತ. ಹಾಗೆ ನೆನಪು ತಮಾಷೆಗಾದ್ರೂ ನೆನಪಾಗ್ತಾ ಇತ್ತು, ಕೆಲಸ ಆಗ್ತಾ ಇತ್ತು, ಕೆಲಸ ಆಗ್ತದೆ, ಅಂದ್ರೆ ಕೆಲಸ ತೆಗೆಯುವ ರೀತಿ ಅದು. ಹೌದು, ಹಾಗೆ ಅವರ ಕಲಾಂನ ಒಂದು ಹೆಸರಿಂದಾಗಿ ಈ ಕನ್ನಡದಲ್ಲಿ ಕೂಡ ಒಂದು ಅನುವಾದ ಸಾಹಿತ್ಯ ಕಲಾಂ ಇದು ಅಗ್ನಿಯ ರೆಕ್ಕೆಗಳು ಸತತ 14 ಬಾರಿ ಮುದ್ರಣಗೊಂಡು ನಮ್ಮ ಜನರ ಯುವಕರು ಮತ್ತು ಮಕ್ಕಳ ನಿಮ್ಮಿಂದ ಅನುವಾದಿತ ಒಂದು ಪುಸ್ತಕ 14 ಬಾರಿ ಮರು ಮುದ್ರಣ ಆಗಿದೆ. ಮೊದಲಿಗೆ ನಮ್ಮ ಕನ್ನಡ ಸಂಘ ಪುತ್ತೂರಿನವ್ರು ಮಾಡಿದ್ರು, ನಾನು ಊರಿಗೆ ತಗೊಂಡು ಬಂದೆ. ಆಮೇಲೆ ವಾಸನ್ ಪಬ್ಲಿಕೇಶನ್ ಅವ್ರು ಮಾಡಿದ್ರು. ಇವಾಗ ಏನು ಹೇಳಿದ್ರೆ ಮಕ್ಕಳಿಗೆ ಏನಾದ್ರು ಬಹುಮಾನ ಕೊಡೋದಿದ್ರೆ ಅಥವಾ ಅತಿಥಿಗಳಿಗೆ ಕೊಡೋದಿದ್ರೆ ಎಲ್ಲರೂ ಆ ಪುಸ್ತಕ ಕೊಟ್ಟಿದ್ದಾರೆ ಅಂತ ಸಂಶಯ ಇಲ್ಲ, ಯಾಕಂದ್ರೆ 14 ಬಾರಿ ಅದು ಮುದ್ರಣ ಆಗಿದೆ.
ಹೀಗಾಗಿ ಅದು ನಾನು ತುಂಬಾ ಪ್ರಭಾವಿತನಾದೆ. ನನಗೆ ಯಕಸ್ಥಿತ ಒಂದು ಕನ್ನಡ ಲೇಖಕ ಆಗಲಿಕ್ಕೆ ಪ್ರೇರಣೆ ಕೊಟ್ಟದ್ದು ಆಮೇಲೆ ನನಗೆ ಹೆಸರು ತಂದು ಕೊಟ್ಟು ಅವ್ರು ಕಲಾಂ ಪುಸ್ತಕ ಬರೆದವರು ಅಂತ ನೋಡಿ ಎಷ್ಟೊಂದು ನನಗೆ ಕಲಾಂ ಅಂದ್ರೆ ಕಲಾಂರಿಂದಾಗಿ ನಿಮಗೆ ಹೆಸರು. ನಾನು ಹೇಳ್ತಲ್ಲ ನಿನ್ನ ನಾಮಫಲವು ಎಂದಿದ್ದರೆ ನನಗೆ ಸಾಲದೆ, ಹಾಗೆ ಕಲಾಂ ಒಂದು ಹೆಸರು ಇದ್ರೆ ಸಾಲದೆ ನಮಗೆ ಅಂತ. ಹಾಗೆ ಆ ನಂತರದ ಜೀವನದಲ್ಲಿ ನನ್ನ ಹತ್ರ ಬಹಳ ಕಥೆಗಳಿತ್ತು ಅವರದ್ದು. ಇದು ಯಾರಲ್ಲಿ ಉಪನ್ಯಾಸ ಮಾಡುವಾಗ ನಾನು ತುಂಬಾ ಕಡೆ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ವಿದೇಶಕ್ಕೆ ಹೋದಾಗ ಆಮೇಲೆ ವಿಶ್ವವಿದ್ಯಾಲಯಗಳಲ್ಲೆಲ್ಲ ನಾನು ಕಲಾಂ ಜೀವನ ಧರ್ಮ ಅಂತ ಮಾತಾಡ್ತಿದ್ದೇನೆ ಮತ್ತು ಮಾತಾಡ್ತೇನೆ ಕೂಡ. ಅಲ್ಲಿ ಹೇಳ್ತಾ ಇದೆ, ಆಗ ನನ್ನ ಸನ್ಮಿತ್ರರು ಕೆಲವರು ಹೇಳಿದರು ನೀವು ಮಾತಾಡಿ ಬಿಡ್ತೀರಿ ಸರ್, ಅದನ್ನ ಯಾಕೆ ಪುಸ್ತಕ ಮಾಡಬಾರ್ದು ಅಂತ. ಹಾಗೆ ಕಳೆದ ವರ್ಷ ನಾನು ಕಲಾಂ ಜೀವನ ಧರ್ಮ ಅಂತ ಒಂದು ಪುಸ್ತಕದ ಶೀರ್ಷಿಕೆ ಇಟ್ಟೆ. ಜೀವನ ಧರ್ಮವೇ ದೊಡ್ಡದು, ಮನುಷ್ಯ ಆ ಜೀವನ ಧರ್ಮಕ್ಕೆ ಸರಿಯಾಗಿ ನಡೆಯುವುದೇ ದೊಡ್ಡದು. ಆ ಜೀವನ ಧರ್ಮ ಒಬ್ಬರು ಚೆನ್ನಾಗಿದ್ರೆ ಅದು ಮನುಷ್ಯನ ಜೀವನ ಧರ್ಮ ಆಗ್ತದೆ. ಕಲಾಂನ ಜೀವನ ಧರ್ಮ ಯಾವ ಮನುಷ್ಯನ ಜೀವನ ಧರ್ಮ ಇದ್ದು ಕಡಿಮೆ ಇಲ್ಲ. ಹಾಗೇನು ಕಲಾಂ ಜೀವನ ಧರ್ಮ ಅಂತ ಹೇಳಿ ಹೆಸರಿಟ್ಟೆ ನಾನು. ಅದು ಈಗ 3 ತಿಂಗಳೊಳಗೆ ಮೊದಲ ಮುದ್ರಣದ ಎಲ್ಲಾ ಪ್ರತಿಗಳು ಮಾರಾಟ ಆಗಿ ಇವತ್ತು 2ನೇ ಮುದ್ರಣದಲ್ಲಿ ಇದ್ದೇವೆ. ನಾನು 2 ದಿವಸಗಳ ಹಿಂದೆ ಆ 2ನೇ ಮುದ್ರಣದ ಬಿಡುಗಡೆ ಪುತ್ತೂರಲ್ಲೇ ಆಯ್ತು. ಅದರಲ್ಲಿ ಅವರ ಮಾನವೀಯ ಅಂತಃಕರಣದ ಕಥೆಗಳಿವೆ. ಈಗವರೇನು ಹೇಳಿದ್ರಲ್ಲ ಸತೀಶ್ ಧವನ್ನೆಲ್ಲ ನಮ್ಮ ಮಿತ್ರರು ಹೇಳಿದ್ರು, ಅವರು 3000 ಕಥೆಗಳ ಬಗ್ಗೆ ಹೇಳಿದ್ರು. ಅದರಲ್ಲಿ ಕೆಲವು ಕಥೆಗಳ ಬಗ್ಗೆ ಅವರು ಕೇಳಿರಲಿ, ಯಾಕಂದ್ರೆ ನನ್ನ ಹತ್ರ ಪಾಕೆಟ್ ಅಲ್ಲಿ ಇತ್ತು. ಯಾಕೆ ನನ್ನ ಮತ್ತು ಕಲಾಂ ನಡುವೆ ನೋಡಿದ್ ನಾನು. ಅದೀಗ ಬಹಳ ಒಂದು ಏನು ಜನರು ಓದ್ತಾ ಇದ್ದಾರೆ ಅಂತ ಸಂತೋಷ ನನಗೆ. ಒಂದು ಅವರ ಸಂಸರ್ಗ, ಅವರು ಮಾಡೋ ಸೇವೆ, ಅವರಿಂದ ಪ್ರಭಾವಿತನಾಗಿರುವುದು, ಅವರು 2 ಪುಸ್ತಕ ಬರೆಯುವುದು, ಆಮೇಲೆ ಈಗ ನನ್ನ ನಿವೃತ್ತಿ ಟೈಮಲ್ಲಿ ಪುನಃ ಕಲಾಂ ಬಗ್ಗೆ ಮಾತಾಡುವ ಕೆಲಸ ಸಿಕ್ಕಿದ್ದು ಅಂತ ನನ್ನ ಜೀವನಮಯ ಕಲಾಂ ಜೀವನಮಯ ಆಗಿದೆ. ಓಕೆ ಸರ್, ಅದಕ್ಕೆ ಪೂರಕವಾಗಿ ಅಂದರೆ ನೀವು ವಿದ್ಯಾರ್ಥಿಗಳು ಇವತ್ತು ಕಲಾಂರಿಂದ ಕಲಿಬೇಕಾದ್ದು ಏನಿದೆ ಮತ್ತು ಕಲಾಂ ಅಂದರೆ 25 ವರ್ಷಗಳ ಹಿಂದೆ ನೀವು ನಿಮ್ಮ ಕಲ್ಪನೆಯಲ್ಲಿ ಏನಾದ್ರು ಇದ್ರ ಹೇಗೆ ಅಂತ? ಖಂಡಿತ, ಒಂದು ಕಲಾಂರ ಬಗ್ಗೆ ನಾನು ಹೇಳಬೇಕಾದ್ರೆ ಅವರು ತೀರ್ಕೊಂಡ ನಂತರ ನನ್ನ ಮನಸ್ಸಿನಲ್ಲಿ ನಾನು ಅವ್ರಿಗೊಂದು ಗೌರವ ಸಲ್ಲಿಸಬೇಕು ಅಂತ ಹೇಳಿ ಅವತ್ತು ಪ್ರಾಂಶುಪಾಲನಾಗಿ ಒಂದು ಡಿಸಿಷನ್ ತಗೊಂಡೆ. ನಾನೊಂದು 100 ಫ್ರೀ ಲೆಕ್ಚರ್ಸ್ ಮಾಡ್ತೀನಿ ಅವರ ಮೇಲೆ ಅಂತಂತ. ಎಲ್ಲಿ ವೇದಿಕೆ ಸಿಕ್ಕಿದ್ರು ಅಲ್ಲೆಲ್ಲ ಹೋಗಿ 45 ನಿಮಿಷ ಅವರ ಜೊತೆ ಅವರ ಬಗ್ಗೆ ಮಾತಾಡುವುದು, ಯಾವುದೇ ವೇದಿಕೆ ಸಿಕ್ಕಿದ್ರು. ಆದರೆ ಅಲ್ಲಿ ಕಂಡೀಷನ್ ಇತ್ತು ನನ್ನದು, ನನಗೆ ವೇದಿಕೆಯನ್ನು ಕೊಟ್ಟಾಗ ನನ್ನನ್ನು ಸನ್ಮಾನ ಮಾಡೋದಾಗಲಿ, ನನ್ನ ಬಯೋಡೇಟಾ ಓದೋದಾಗಲಿ, ನನಗೆ ಮೊಮೆಂಟೊ ಕೊಡೋದು, ರೆಮ್ಯುನರೇಷನ್ ಕೊಡೋದು, ಇದೇನೂ ಆಗಬಾರ್ದು. ಆ ಥರ ಇರುವಂಥ ಜಾಗಗಳಿಗೆ ಬಂದು ಮಾತಾಡ್ತೀನಿ. ಸಾಕಷ್ಟು ನಂಗೆ ಅವಕಾಶ ಸಿಕ್ಕಿದ್ದಾವಾಗ ಎಲ್ಲ ಗೌರ್ನಮೆಂಟ್ ಶಾಲೆಗಳು, ಅಲ್ಲೆಲ್ಲ ನಾನು ಮಾತಾಡೋಕ್ಕೆ ಹೋದಾಗ ಕಲಾಂರ ಬಗ್ಗೆ ಮಾತಾಡ್ತೀನಿ ಅಂದರೆ ಮಕ್ಕಳ ಪ್ರತಿಕ್ರಿಯೆ ಹೇಗಿರ್ತಾ ಇತ್ತು ಅಂತ. ಒಂದು ಪುತ್ತೂರಿನ ಕಡೆ ಹೋದಾಗ ಒಂದು ಶಾಲೆಯಲ್ಲಿ ಇಡೀ ವಾಲ್ನ ತುಂಬ ಕಲಾಂರ ಬಗ್ಗೆ ಇರ್ತಕ್ಕಂಥ ನಾನಾ ರೀತಿಯ ಲೇಖನಗಳು, ಚಿತ್ರಗಳೆಲ್ಲ ತಂದು ಅಂಟಿಸ್ಬಿಟ್ಟಿದ್ದಾರೆ ಅವರು. ಅವರೆಲ್ಲ ಏನನ್ಕೊಂಡ್ರು ಅಂದರೆ ನಾನು ಅವರ ಜೊತೆಯಲ್ಲೇ ಇದ್ದಂಥ ಒಬ್ಬ ವಿದ್ಯಾರ್ಥಿ ಅಂದ್ಕೊಂಡ್ಬಿಟ್ಟು ನೀವು ನನಗೆ ಆಟೋಗ್ರಾಫ್ ಕೊಡಿ ಸರ್, ಅದು ಮಾಡಿ ಇದು ಮಾಡಿ ಅಂತ ತುಂಬ ಇದು ಮಾಡಿ. ನಾನು ಕೇಳಿದೆ ಯಾಕೆ ಅಷ್ಟೊಂದು ಅಂತ. ಒಬ್ಬ ವಿದ್ಯಾರ್ಥಿ ಹೇಳ್ದ, ನಾನು ಅವರನ್ನು ತುಂಬ ಹತ್ತಿರದಿಂದ ಮಂಗಳೂರಿನಲ್ಲಿ ಅವ್ರು ಬಂದಾಗ TMA5 ಹಾಲ್ನಲ್ಲಿ ಎಲ್ಲ ತುಂಬಿ ಹೋಗಿತ್ತು ಕ್ರೌಡು, ಆದರೆ ಒಂದು ಕಡೆ ಜಾಗ ಸಿಕ್ತು ಅಂತ ಹತ್ತಿರದಿಂದ ಹೋಗಿ ನೋಡಿದೆ. ನೋಡುವಾಗ ಅವ್ರು ನನ್ನನ್ನು ಕರೆದು ಹೇಳಿದ್ರು, ಕೊಡು ನಾನು ನಿನ್ನ ಪುಸ್ತಕ ಅದರಲ್ಲಿ ಸೈನ್ ಮಾಡ್ತೀನಿ. ಅವನು ಆ ಪುಸ್ತಕದ ಯಾವ ಪುಸ್ತಕ ತೊಗೊಂಡು ಹೋಗಿದ್ದ ಅಂದರೆ ಅವನಿಗೆ ಇಷ್ಟ ಇಲ್ಲದಂಥ ಪುಸ್ತಕ ಅಂದರೆ ಗಣಿತದಂತೆ, ಆ ಟೆಕ್ಸ್ಟ್ ಬುಕ್ನಲ್ಲಿ ಕರೆಕ್ಟಾಗಿ ಅಡ್ಡವಾಗಿ ಸೈನ್ ಮಾಡಿಸ್ಕೊಂಡು ಬಂದಿದ್ದಾನೆ ಕಲಾಂ, APJ ಕಲಾಂ ಅಂತ. ಅದ್ರ ಕೆಳಗಡೆ ಬರೆದಿದ್ದಾನೆ, ಇನ್ನು ಮುಂದೆ ಆಗೋದಾದರೆ ನಾನು ಕಲಾಂ ಥರ ಆಗ್ತೀನಿ ಅಂತ. ಯಾಕೆಂದರೆ ಆ ಇಡೀ ಭಾಷಣದಲ್ಲಿ ಅವರು ಅವತ್ತು ಮಾತಾಡಿರ್ತಕ್ಕಂಥದ್ದು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಿ ನೀವು ಮುಂದಿನ ಆಲೋಚನೆಯನ್ನು ಹೇಗೆ ಮಾಡಬೇಕು, ಯಾವ ರೀತಿಯ ಆಲೋಚನೆಗಳನ್ನು ಮಾಡಬೇಕು. ಅವರು ಕೊಡ್ತಾ ಇದ್ದಂಥ ವಾಕ್ಯಗಳಿದೆಯಲ್ಲ, ನಮಗೆಲ್ರಿಗೂ ಗೊತ್ತಿದೆ, ನಿಮಗೂ ತಿಳಿದ ಹಾಗೆ ಅವರ ಕೋಟ್ಸೇ ನಮಗೆ ಅಷ್ಟು ಪ್ರೇರೇಪಿತವಾದಂಥ ಕೋಟ್ಸ್. ಅದನ್ನು ವಿದ್ಯಾರ್ಥಿಗಳಿಗೆ ಒಂಥರ, ಅದಕ್ಕೆ ನಾನು ಅದಕ್ಕೆ ಸಂವೇದನಾ ಅಂತಲೇ ಕಾರ್ಯಕ್ರಮ ಅಂತ ಆಲೋಚನೆ ಮಾಡ್ತಾ ಇದ್ದೀವಿ. ಅಂದರೆ ಮುಂದಿನ ಯುವ ಜನಾಂಗಕ್ಕೆ ಸಿಗಬೇಕಾದಂಥ ಒಂದು ನಿಜವಾದಂಥ ಮಾರ್ಗಸೂಚಿ ಅಂತಂದರೆ ಕಲಾಂರ ಜೀವನ ಧರ್ಮ. ಇವರು ಹೇಳಿದಾಗೆ ಇವರು ಬರೆದಿರ್ತಕ್ಕಂಥ ಆ ಪುಸ್ತಕ ಇದೆಯಲ್ಲ, ಅದು ಬರೀ ಧರ್ಮವನ್ನು ಒಂದೇ ನಮಗೆ ಸೃಷ್ಟಿ ಮಾಡಿಕೊಡೋದಿಲ್ಲ, ಏನೋ ಒಂದು ರೆಗ್ಯುಲೇಟೆಡ್ ಪಾತ್ ಅಂತಂತ. ನಾನು ವಿದ್ಯಾರ್ಥಿಯಾಗಿ ನನ್ನ ಜೀವನವನ್ನು ಹೇಗೆ ಮುನ್ನಡೆಸ್ಕೊಂಡು ಹೋಗಬೇಕು, ಯಶಸ್ಸು ಅನ್ನೋದು ನನ್ನ ಜೀವನದಲ್ಲಿ ಬರಬೇಕಾದ್ರೆ ಕಲಾಂರ ಪ್ರತಿಯೊಂದು ಧ್ಯೇಯಗಳನ್ನು ನಾನು ಹೇಗೆ ಅದಕ್ಕೆ ಸೂತ್ರಗಳನ್ನೇ ಹಾಕ್ಕೊಟ್ಬಿಟ್ಟಿದ್ದಾರೆ ಅವರು. ಅದನ್ನು ಪಾಲಿಸ್ತಾ ಹೋದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಯಶಸ್ಸು ಕಾಣೋಕ್ಕಾಗುತ್ತೆ. ಇನ್ನೊಂದು ಸಣ್ಣ ಉದಾಹರಣೆ ಹೇಳೋದಾದರೆ, ಒಬ್ಬ ವಿದ್ಯಾರ್ಥಿನಿ ಮಂಗಳೂರಿನವಳು, ಕಲಾ ಒಬ್ಬ ಒಳ್ಳೆ ಡಾನ್ಸರ್ ಅವಳು, ನನ್ನ ಶಿಷ್ಯೆಯೂ ಆಗಿದ್ಲು. ಅವಳು ಕಲಾಂರನ್ನು ಭೇಟಿ ಆಗಬೇಕು, ಅವರು ಅವಾಗ ರಾಷ್ಟ್ರಪತಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಅವ್ರಿಗೊಂದು ಲೇಖನ ಬರೀತಾಳೆ, ಸಾರಿ ಪತ್ರವನ್ನು ಬರೀತಾಳೆ.
ಆ ಪತ್ರದಲ್ಲಿ ಅವಳು ತಿಳಿಸ್ತಾ ಇದ್ದಾಳೆ, ನಾನು ಹೀಗೆ ಒಂದು ಭಾರತೀಯ ವಿಜ್ಞಾನ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ನೀಡ್ತಾ ಇದ್ದೀನಿ, ನನ್ನದು ಒಂದೇ ಒಂದು ಆಸೆ ಜೀವನದಲ್ಲಿ ನಿಮ್ಮನ್ನು ಬಂದು ಒಮ್ಮೆ ಭೇಟಿಯಾಗಬೇಕು ಅಂತ. ಕಲಾಮ್ರಿಗೆ ಒಂದು ಏನು ಅಂತಂದರೆ ಪ್ರತಿಯೊಂದು ಲೆಟರ್ಸ್ಗೂ ಕೂಡ ಅವರು ರಿಪ್ಲೈ ಮಾಡ್ತಾ ಇದ್ರು. ಆ ವಿದ್ಯಾರ್ಥಿನಿಗೆ ಅವರು ವಾಪಸ್ ಬರೀತಾರೆ, ನೀನು ಬರೆದಂಥ ಈ ಸಂದರ್ಭದಲ್ಲಿ ಆಗ ಅದೇನೋ ಒಂದು ನ್ಯೂಕ್ಲಿಯರ್ ಬಗ್ಗೆನೋ ಏನೋ ಒಂದು ಡಿಸ್ಕಷನ್ಸ್ ನಡೀತಾ ಇರುತ್ತೆ, ಅವ್ರು ತುಂಬ ಬ್ಯುಸಿಯಾಗಿರ್ತಾರೆ. ಈಗ ನಾನು ತುಂಬ ಬ್ಯುಸಿಯಾಗಿದ್ದೀನಿ, ನಿನ್ನನ್ನು ಭೇಟಿ ಆಗ್ಲಿಕ್ಕೆ ಆಗೋದಿಲ್ಲ, ನಾನು ಮಂಗಳೂರಿಗೆ ಬರುವ ಕಾರ್ಯಕ್ರಮ ಇದೆ, ಆಗ ನೀವು ನನ್ನ ಭೇಟಿ ಆಗ್ತೀನಿ ಅಂತ ಅವರೊಂದು ಪತ್ರವನ್ನು ಬರೀತು. ನಾನು ಆ ವಿದ್ಯಾರ್ಥಿನಿಗೆ ಹೇಳಿದೆ, ನಿನಗೇನಾದರೂ ಕಲಾಮ್ರ ಬಗ್ಗೆ ನಿನಗೆ ಅವರಿಂದ ಒಂದು ವಾಗ್ವಾದ ಬಂದರೆ ಅಥವಾ ಒಂದು ಸಂದೇಶ ಬಂದರೆ ಅದು ನಡೆದೇ ನಡಿ. ಅವಳು ಬಂದು ನನಗೆ ಹೇಳಿದ್ಲು, ಸರ್ ಎಲ್ಲ ಥರನೇ ಕಲಾಮರು ಕೂಡ ಆದರು, ಖಂಡಿತ ನಾನು ಅವರನ್ನು ಭೇಟಿ ಆಗ್ಲಿಕ್ಕೆ ಆಗಲಿಲ್ಲ, ಆಗೋದು ಇಲ್ಲ, ಯಾಕೆಂದರೆ ರಾಷ್ಟ್ರಪತಿಗಳು ನನ್ನನ್ನು ಭೇಟಿ ಆಗೋದಕ್ಕೆ ಸಾಧ್ಯ ಎಲ್ಲಿದೆ ಅಂತ. ಕಲಾಮರು ಮಂಗಳೂರಿಗೆ ಬಂದರು. ಮಂಗಳೂರಿಗೆ ಬರುವಾಗ ಹಿಂದಿನ ದಿನದ ರಾತ್ರಿ ಕಲಾಮರ ಮನೆಗೆ ಪ್ರೆಸಿಡೆಂಟ್ ಆಫೀಸ್ನಿಂದ ಫೋನ್ ಬರುತ್ತೆ, ಇವಳನ್ನು ನಾನು ಭೇಟಿ ಆಗಬೇಕು ಅಂತಿದ್ದೀನಿ ಗೆಸ್ಟ್ ಹೌಸ್ನಲ್ಲಿ ಇಂಥ ರೂಮ್ನಲ್ಲಿ ಅವಳನ್ನು ಅವಳು ಮತ್ತು ಅವಳ ತಂದೆ ತಾಯಿ ಬಂದಿರೋದಕ್ಕೆ ವ್ಯವಸ್ಥೆ ಆಗಬೇಕು ಅಂತ. ಸರ್ ಅವಳು ಕೂಡಲೇ ನನಗೆ ಕಾಲ್ ಮಾಡಿ ಹೇಳ್ತಾಳೆ, ನೀವು ಹೇಳಿದ್ದು ಸುಳ್ಳಲ್ಲ ಕಲಾಮ್ ಅಂತ. ಅಂದ್ರೆ ಒಂದು ಸಣ್ಣ ವಿದ್ಯಾರ್ಥಿಗೂ ಕೂಡ ಒಂದು ರಾಷ್ಟ್ರಪತಿಗಳಿಗೆ ಅದು ನೆನಪಿರಬೇಕಾಗಿ ಸಾಧ್ಯನೇ ಇಲ್ಲ ಅದು. ಈಗ ನಾವೇ ಎಷ್ಟೋ ಸಂದರ್ಭದಲ್ಲಿ ಯಾರ್ಯಾರಿಗೋ ಏನೇನೋ ಮಾತುಗಳನ್ನು ಕೊಡ್ತೀವಿ, ಅದು ತಪ್ಪಿಸಿ ಹೋಗ್ತೇವೆ. ಆದರೆ ಒಬ್ಬ ವಿದ್ಯಾರ್ಥಿನಿಗೆ ಕೊಟ್ಟಂತ ಒಂದು ಸಣ್ಣ ವಾಗ್ವಾದವನ್ನು ಕೂಡ ಅವ್ರು ಎಷ್ಟು ಚೆನ್ನಾಗಿ ನಿಭಾಯಿಸಿದ್ರು ಅನ್ನೋದಕ್ಕೆ ಇದು ಕಲಾಂನ ನಿಜವಾದಂತ. ಇವತ್ತು ಅವರ ಬಗ್ಗೆ ನಾವು ಮತ್ತೆ ಮಾತಾಡಬೇಕು ಯಾಕೆ ಅನ್ನೋದು ಇದರಿಂದ ವ್ಯಕ್ತ ಆಗ್ತಾ ಇದೆ. ಸರಿ, ಯಾಕೆ ಮತ್ತೆ ನಾವು ಇವತ್ತಿನ ಸಂದೇಶ ಅಂದ್ರೆ ಈ ದೇಶಕ್ಕೆ ಈ ಜನತೆಗೆ ಕಲಾಂ ಮತ್ತೆ ಯಾಕೆ ನೆನಪಿಗಳು, ಯಾಕೆ ಕಲಾಂರನ್ನು ನಾವು ಓದಬೇಕು ಅಂತ. ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂರು ಒಬ್ಬ ಅಪ್ಪಟ ಭಾರತೀಯ ಅಲ್ಲದೆ ಒಬ್ಬಳು ವಿಜ್ಞಾನಿ ಅಲ್ಲದೆ ಒಬ್ಬರು ಮನುಷ್ಯ ಉತ್ತಮ ಮನುಷ್ಯನಾಗಿದ್ದರು. ಹೀಗಾಗಿ ಅವರ ಈ ಚಿಂತನೆಯ ಒಂದು ದೊಡ್ಡ ಸಾಗರದಲ್ಲಿ ಭಾರತ, ನನ್ನವರು, ವಿಜ್ಞಾನ, ಸ್ವಾವಲಂಬನೆ, ವಿದ್ಯಾರ್ಥಿಗಳು, ಮಕ್ಕಳು ಎಲ್ಲರೂ ತುಂಬಿದರು. ಹೀಗಾಗಿ ಅವರಿಗೆ ನಾನು ಹಿಂದೆ ಹೇಳಿದ ಹಾಗೆ ಸ್ವಾವಲಂಬನೆಯ ಮಾರ್ಗದಲ್ಲಿ ಹೋಗಬೇಕಾದ್ರೆ ನಮ್ಮಲ್ಲಿ ವಿಜ್ಞಾನಿಗಳು ತಯಾರಾಗಬೇಕು, ನಮ್ಮಲ್ಲಿ ವಿಜ್ಞಾನಿಗಳು ತಯಾರಾಗಬೇಕಾದ್ರೆ ಯುವಕರು ಸಂಶೋಧನೆಗಳಿಗೆ ಸೇರಬೇಕು, ಸಂಶೋಧನೆ ಸೇರಬೇಕಾದ್ರೆ ಅವರನ್ನು ಆಕರ್ಷಣೆ ಮಾಡಬೇಕು, ಆ ಯುವಕರು ಆ ವಿದ್ಯೆ ಪಡಿಬೇಕಾದ್ರೆ ಮಕ್ಕಳನ್ನು ಪ್ರೀತಿಸಬೇಕು, ಮಕ್ಕಳಿಗೆ ಒಂದು ಮಾದರಿಯ ಆದರ್ಶದ ಏನಾದರೂ ವಿಚಾರಧಾರೆ ಬೇಕು. ಹೀಗೆ ಅವರದ್ದು ಒಂದು ದೂರದೃಷ್ಟಿಯ ಒಂದು ಚಿಂತನೆ ಇತ್ತು. ಅಂದರೆ ಈ ಮಕ್ಕಳು ಯುವಕರಾಗಿ ವಿಜ್ಞಾನಿಗಳಾಗಿ ವಿದ್ಯೆ ಪಡೆದು ನಮ್ಮ ದೇಶದಲ್ಲೇ ಕೆಲಸ ಮಾಡಬೇಕು, ಅದು ಬಹಳ ಮುಖ್ಯ. ಈಗ ನಾವೆಲ್ಲ ವಿದ್ಯೆ ಓದಿದವರು ವಿದೇಶಕ್ಕೆ ಓಡಿ ಹೋಗ್ತಾ ಇದ್ದಾರೆ, ಯಾಕೆ ಇಲ್ಲಿ ವಾತಾವರಣ ಸರಿ ಇಲ್ಲ ಅಂತ. ವಾತಾವರಣ ನಮಗೆ ಇಲ್ಲಿ ಅವರಿಗೆ ಬೇಕಾದ ಅವಕಾಶಗಳು ಸಿಗ್ತಾ ಇಲ್ಲ, ನಮಗೆಲ್ಲ ಗೊತ್ತಿದ್ದ ಕಾರಣ. ಆದರೆ ಕಲಾಂ ಹೇಳೋದು ಏನಾದ್ರೂ ಆಗಲಪ್ಪ, ಈಗ ವಿಮಾನ ನಿಲ್ದಾಣ ಹೋಗುವಾಗ ನನ್ನ ಹತ್ರ ಅವರು ಕೆಲವು ಘಟ ಒಂದೇ ಘಟನೆ, ಬಹಳ ಜನ ಬಂದು ಕಲಾಂ ಹತ್ರ ಬಂದು ನಾನು ಇಷ್ಟು ಸಂಬಳ ತಗೊಳ್ತೇನೆ, ಯುನೋ ನ್ಯೂಯಾರ್ಕಲ್ಲಿ ಇದ್ದೇನೆ, ಫ್ರಾಂಕ್ಫರ್ಟಲ್ಲಿ ಇದ್ದೇನೆ, ಅಲ್ಲಿ ಇದ್ದೇನೆ ಎಲ್ಲ ಹೇಳ್ತಿದ್ರು. ಎಲ್ಲವನ್ನು ಕೇಳ್ಕೊಂಡು ಕಲಾಂರು ಒಂದು ಪ್ರಶ್ನೆ ಕೇಳ್ತಿದ್ರು, ಐ ಆಲ್ ಎಗ್ರಿ ಫಾರ್ ಯು ಯಂಗ್ ಮ್ಯಾನ್ ಬಟ್ ಐ ವಾಂಟ್ ಆಸ್ಕ್ ಯು ಡು ಯು ವರ್ಕ್ ಫ್ರಮ್ ಇಂಡಿಯಾ ಅಂತ ಒಂದು ಪ್ರಶ್ನೆ ಕೇಳ್ತಿದ್ರು. ಅವ್ರಿಗೆ ಆಘಾತ ಆಗ್ತಿದ್ರು, ಆಘಾತ ಆಗಿ ಎಷ್ಟೋ ಜನ ನಮ್ಮ ಡಿಆರ್ಡಿಒಕ್ಕೆ ಸೇರಿದ್ದಾರೆ, ಇಸ್ರೋಕ್ಕೆ ಬಂದಿದ್ದಾರೆ. ಡು ಯು ವರ್ಕ್ ಫಾರ್ ಇಂಡಿಯಾ, ಅದು ನಮ್ಮ ತಾರಕ ಮಂತ್ರ. ಅಂದ್ರೆ ನೀನು ನಿನಗಾಗಿ ಅಥವಾ ನಿನ್ನ ಆದಾಯಕ್ಕಾಗಿ ಮಾಡೋದಲ್ಲ, ನೀನು ದೇಶಕ್ಕಾಗಿ ಏನಾದರೂ ಮಾಡುವ. ನೀನು ಇಷ್ಟೆಲ್ಲ ಋಣಿಯಾಗಬೇಕಾದ್ರೆ ನಿನ್ನ ಕಲಿತ ವಿದ್ಯೆ ಮತ್ತು ನಿನ್ನ ಸಾಮರ್ಥ್ಯಗಳನ್ನು ಭಾರತ ದೇಶಕ್ಕೆ ಬಳಸಬೇಕು ಎಂಬುದು ಅವರು ಹೇಳ್ತಾ ಇದ್ರು. ಎಂಥ ಮಾತು ನೋಡಿ, ಹಾಗಾಗಿ ಎಷ್ಟೋ ಜನ ಹೇಳಿದರು ನಮಗೆ ಸಮಾಧಾನ ಇಲ್ಲ ವಿದೇಶದಲ್ಲಿ, ನಾವು ವಿದೇಶಿಯರಿಗಾಗಿ ದುಡ್ಡು ಮಾಡ್ತೇವೆ, ಕೆಲಸ ಮಾಡ್ತೇವೆ ಅಂತ. ಹಾಗೆ ಇಂಥ ಒಂದು ವಿನೂತನ ಚಿಂತನೆ ಕಲಾಮಲ್ಲಿತ್ತು. ಆಮೇಲೆ ಇವರು ಹೇಳಿದಾಗೆ ಯಾರು ಮನುಷ್ಯರು ಅವರಿಗೆ ಸಣ್ಣವರಲ್ಲ, ಪ್ರತಿಯೊಬ್ಬರನ್ನು ನೆನಪಿಟ್ಕೊಂಡು ಮಾಡೋದು. ಹಲವಾರು ಕಥೆಗಳು ನನ್ನ ಪುಸ್ತಕದಲ್ಲಿ ಉಂಟು ಕಲಾಂನ ಬಗ್ಗೆ. ಹಾಗೆ ಅವರು ಸರಳರಾಗಿದ್ದರು, ಸಾವಿರಾರು ಅಧಿಕಾರಿಗಳ ನಡುವೆ ಒಬ್ಬರನ್ನು ಗುರುತಿಸಿದ್ರು. ಅವರು ಒಂದು ಭಾಳ ಶೈಲಿ ಹೇಳಿದರೆ, ನಿಮ್ಮಲ್ಲಿರುವ ಅಂತಃಸತ್ವಗಳು ಮತ್ತು ಸಾಮರ್ಥ್ಯವನ್ನು ಗುರುತಿಸುವುದು, ನಿಮ್ಮನ್ನು ಪ್ರೋತ್ಸಾಹ ಪಡಿಸುವುದು, ಆಮೇಲೆ ಹೇಳೋದು ನೀವು ಮಾಡಬಲ್ಲಿ, ಯು ಕ್ಯಾನ್ ಯು ವಿಲ್ ಅಂತ ಹೇಳೋದು, ನಿಮ್ಮ ಹತ್ರ ನವಿರಾಗಿ ಕೆಲಸ ತಗೊಳ್ಳೋದು, ಆ ಕೆಲಸ ಯಶಸ್ಸನ್ನೆಲ್ಲ ನಿಮಗೆ ಕೊಡೋದು, ಅವ್ರು ತಗೊಳ್ತಿಲ್ಲ ನೀವು ಯು ಆರ್ ಡನ್ ಇಟ್ ಅಂತ ಪ್ರೋತ್ಸಾಹ ಕೊಡೋದು, ಮುಂದಿನ ಕೆಲಸಕ್ಕೆ ಅವರು ಅವರ ಪ್ರೇರಣೆ ಕೊಡೋದು, ಆಮೇಲೆ ಈ ತಂಡವನ್ನು ಬೆಳೆಸುವ ಕ್ರಮ. ಅವರು ಎಕ್ಸಲೆಂಟ್ ಪ್ರೋಗ್ರಾಮ್ ಮ್ಯಾನೇಜರ್, ಅವರು ಯಾವ ಯೋಜನೆಗಳನ್ನು ತಗೊಳ್ಳೋದಲ್ಲೇ ಕಾರ್ಯಕ್ರಮ ನಿರ್ದೇಶಕರಾಗಿದ್ದಾಗ ಇಡೀ ತಂಡವನ್ನು ತಗೊಂಡೋಗ್ತಾ ಇದ್ರು. ಇಲ್ಲಿ ಈ ನಾಯಕತ್ವ ಸಿದ್ಧಾಂತ ಉಂಟು, ನೀವೇ ಒಂದು ನಾಯಕರಾಗಿ ವಿಜಯ ಪಡೆಯೋದು ಏನು ದೊಡ್ಡದಲ್ಲ, ಒಂದು ತಂಡವನ್ನು ಕಟ್ಟಿಕೊಂಡು ಮತ್ತು ನಾಳೆಯ ಚಿಂತನೆ ಇಟ್ಕೊಂಡು ಮಾಡಿದ ನಿಜವಾದ ನಾಯಕ. ಅಂದರೆ ನನ್ನ ನಂತರ ಯಾರು ಎಂಬ ಪ್ರಶ್ನೆ ಇಲ್ಲಿ ಯಾವ ನಾಯಕರಿಗೆ ಇಲ್ಲ, ರಾಜಕೀಯವಾಗಿ ಸಾಮಾಜಿಕ ನಾಯಕರಲ್ಲಿ
ಎರಡನೇ ಹಂತದ ತಳಹದ್ದಿಯ ನಾಯಕರಿಲ್ಲ, ಆದರೆ ಕಲಾಮೃತಿ ಅಂತ ಸೃಷ್ಟಿಸಿ ಹೋದರು. ಹೌದು, ಅದೇ ಕಲಾಂ ಜೀವನ, ಅದೇ ವಿಶೇಷ. ಓಕೆ ಸರ್, ನಾವು ಕಲಾಂ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ ಅಂತ ಅನಿಸ್ತದೆ. ಅದೊಂದು ನಿಮ್ಮಂಥ ವ್ಯಕ್ತಿಗಳು ಅಂದರೆ ಅವರ ಹತ್ತಿರದಲ್ಲಿ ಇರುವಂಥ ವ್ಯಕ್ತಿಗಳು ಅಂತೇಳಿ, ಆದರೆ ನಮಗೆ ಸಮಯ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಸರ್. ಸರ್, ಇವತ್ತಿಗೆ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮ ಮತ್ತೊಮ್ಮೆ ಕಲಾಂರನ್ನು ನೆನೆದು ಈ ಕಾರ್ಯಕ್ರಮ ಮುಗಿಸುವ ಹಂತದಲ್ಲಿದ್ದೇವೆ. ಸಿದ್ಧಮಧ್ಯದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಜಯಪ್ರಕಾಶ್ ರಾವ್ಗೆ ನಿಮಗೆ ಧನ್ಯವಾದ ಅರ್ಪಿಸ್ತೇನೆ. ಹಾಗೆ ಸಿ ಕೆ ಮಂಜುನಾಥ್, ಡಾಕ್ಟರ್ ಸಿ ಕೆ ಮಂಜುನಾಥ್ ನಿಮಗೂ ಕೂಡ ಧನ್ಯವಾದ ಅರ್ಪಿಸ್ತೇನೆ. ಸೊ ಇಲ್ಲಿಗೆ ನಮ್ಮ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಬಿಫೋರ್ ನ್ಯೂಸ್.